ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த சய்யாய பூர்ண ஜான ரசார்ணசே உத்துங்க வாக்தரங்காய மத்வதுத்காப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜன சிஷ்டம் நித்ய நிர்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஃ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशायिनः इष्टदान् कष्टहर्त्रोन्नः विद्यामान्यान् मुनीन् नमः. वादिराज पदद्वन्द्व वारिजासक्तमानसान् विश्वप्रिय गुरुन् वन्दे मन्दोहं देवि शुद्धये. सत्यं सत्यं पुनः सत्यं विश्वतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिं सभक्तानां कल्पवृक्षं च कामदं स्वामिनं त्वां ரகுப்பிரேமதீர்த்தம் வந்தேஹ்யபீஷ்டதம் அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ஷகுரும் பஜே. ஸ்ரீகுருப்யோ நம. ஹரி ஓம். முந்தே ஹேழத்தா வரதா இதாரே, நயந்தோ நரகாவாசம் ஸ்வயம் தேபி பதந்த்யஹோ. யாராதரே துஷ்டரிருத்தாரே, அவரு தாவு நரக்கக்கு ஹோக்தா தம்ம மாதன்ன கேளிதவரும் நரக்கக்கு கருக்கொண்டு ஹோக்தாரு. சம்சய பீஜவன்ன பித்தி, சம்சய பீஜவன்ன பித்தி. ஆதரிந்த அவர மாதன்னு கேளபேட, தாதுஷ சங்கம் தூரீகுரு. ஹாகாதரே நீ நோடிதுவு வேத நிதிகளிகே ஹேளிர்த்தக்கந்த மாது. அந்தவர சங்கவன தூரமாடு. ಮತ್ತು ಒಳಗೆ ಹೋದಾಗ ಒಳಹೊರಗಿರ್ತಕ್ಕಂಥ ವೇದ ನಿಧಿ ನಾಮಕ ಭಗವಂತನಲ್ಲಿ ಪ್ರಾರ್ಥನೆ, ಸ್ವಾಮಿ ಇವರಿಂದ ಆ ಸಂಘವನ್ನು ದೂರ ಮಾಡಿಸು. ನಾವು ನಿತ್ಯವೂ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಜ್ಞಾನ ಕೊಡುವ ಅಧಿಷ್ಠಾನಗಳು ಯಾವ್ದಾವುದಿದೆ, ನಮಗೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಯಾರ್ಯಾರಿದ್ದಾರೆ ಅವರ ಸಂಘ ಸದಾ ಕೊಡು. ಹಾಗೆ ಸಜ್ಜನರನ್ನ ದೂರ ಮಾಡುವ ಮಾತುಗಳು ಹೇಳುವಂಥವರು ನಮ್ಮ ಹತ್ತಿರ ಬಾರದಿರಲಿ. ಯಾವುದೇ ಬ್ರಾಹ್ಮಣರ ಕುರಿತು ಹಿಂದೆ ಈ ಪಿಶುನ ಅಂದ್ರೆ ಹಾಗೆ ಹೀಗೆ ಅಂತ ಹೇಳತಕ್ಕಂತಹ ವ್ಯಕ್ತಿಗಳು ನಮ್ಮ ಹತ್ತಿರ ಸುಳಿಯದಿರಲಿ. ಯಾಕೆ, ಅವರ ಮಾತಿನಿಂದ ನಾನು ಹಾಳಾಗುವುದು, ಅವರು ಹಾಳಾಗುವುದಲ್ಲದೆ ನಾವು ಹಾಳಾಗ್ತೀವಿ, ವಂಶ ಹಾಳಾಗುತ್ತೆ, ಇಡೀ ವಂಶ ಹಾಳಾಗಿಬಿಡುತ್ತೆ. ಆದ್ದರಿಂದ ಇನ್ನೊಬ್ಬರ ಕುರಿತಾದ ಕೆಟ್ಟ ಮಾತನ್ನು ನಾವು ಕೇಳದೇ ಇರುವುದು ನಮಗೆ ಅತ್ಯಂತ ಶ್ರೇಯಸ್ಕರ. ಕವಿತಾ ಬ್ರಾಹ್ಮಣೇ ನಾಸ್ತಿ ಸವಿತಾ ವೇತ್ತಿ ಸರ್ವಥಾ ಭವಿತಾಥಾಪಿ ಲೋಕೋಯಂ ಅಯುತಂ ಶರದಾಂ ಶತಂ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಬ್ರಾಹ್ಮಣ, ಈ ಶ್ಲೋಕಗಳು ಹೇಳ್ತಾ ಇದ್ದಾನೆ. ಒಂದು ಶ್ಲೋಕ ಮಾಡಬೇಕಂದ್ರೆ ಅದರಲ್ಲಿ ಎಷ್ಟು ಸಂಸ್ಕೃತ ಗೊತ್ತಿರಬೇಕು, ಶಬ್ದ ಜ್ಞಾನ ಇರಬೇಕು ಚೆನ್ನಾಗಿ. ಅಂದ್ರೆ ಶ್ಲೋಕದಲ್ಲಿ ಯಾವುದು ಯಾವುದು ಲಘು ಗುರು ಎಲ್ಲ ನೋಡಿಕೊಂಡು, ಛಂದಸ್ಸು ಯಾವುದು ಅಂತ ನೋಡಿಕೊಂಡು ಅಷ್ಟು ಪೇಪರ್ಗಳು ಪೇಪರ್ಗಳು ಹಳದಾಗ್ಬಿಡ್ತಾ ಇರ್ತಾರೆ. ಒಂದೊಂದು ಶ್ಲೋಕ ಬರಲಿಕ್ಕೆ ಕನ್ನಡದಲ್ಲಿ ಪದ್ಯ ಬರಲಿಕ್ಕೇನೆ ಬರಲಿಕ್ಕೆ ಹೋಗಿ ಅದು ಹಾಗಲ್ಲ ಹೀಗಲ್ಲ ಅಂತ ಹೊಡೆದು 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 ಹಾಕಿ ಆಗ್ತಾ ಇರುತ್ತೆ. ಹೌದಾ, ಅಂತಹದ್ದು ಶ್ಲೋಕಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಶ್ಲೋಕಗಳು ಸರಸರ ಸರಸರನೇ ಹೇಳಬೇಕಾದ್ರೆ ಅಂತಹ ಶಕ್ತಿ ಬ್ರಾಹ್ಮಣನಲ್ಲಿ ಹೇಗಿದೆ ಹೇಳ್ತಾರೆ. ಬ್ರಾಹ್ಮಣನಲ್ಲಿ ಇಲ್ಲವೇ ಇಲ್ಲ. ಕವಿತಾ ಬ್ರಾಹ್ಮಣೇ ನಾಸ್ತಿ. ಹೌದಾ, ಅದು ಹೇಗೆ, ಯದ್ಯಪಿ ಬ್ರಾಹ್ಮಣೇ ಕವಿತಾ ನಾಸ್ತಿ. ಸವಿತೃನಾಮಕ ಹರಿಹಿ ಆದಿತ್ಯ ಚಂದ್ರೌ ಇತ್ಯಾದಿ ಶ್ಲೋಕೋಕ್ತ ಸಾಕ್ಷಿ ದೇವತಾಶ್ಚ. ಆದಿತ್ಯ ಚಂದ್ರವು ಅಂತ ಯಾವುದು, ಗರುಡ ಪುರಾಣದಲ್ಲಿ ಬಂದಿರತಕ್ಕಂತಹ ಶ್ಲೋಕ. ಆದಿತ್ಯ ಅಂದ್ರೆ ಸೂರ್ಯ, ಚಂದ್ರ, ವರುಣ, ಅಗ್ನಿ ಮೊದಲಾದ ಇವರೆಲ್ಲರೂ ಕೂಡ ಸರ್ವೇಪಿ ಜಾನಂತಿ,
ಈ ಪ್ರಾಣಿಗಳು ಮಾಡಿರತಕ್ಕಂಥ ಸಕಲ ಕರ್ಮವನ್ನು ಅವರು ತಿಳ್ಕೊಂತಾರಂತೆ. ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ನಾವು ಅನ್ಕೊಂಡ ಮನಸ್ಸಲ್ಲಿ ಹೇಗೆ ಅಂದ್ಕೊಂಡಿದ್ದೀವಿ, ಎಲ್ಲ ರೆಕಾರ್ಡ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರುತ್ತೆ ಇವರ ತಲೆಯಲ್ಲಿ. ಅಂಥ ವಿಷಯವನ್ನ ಗೊತ್ತಿರತಕ್ಕಂಥ ಸವಿತ್ರನಾಮಕ ಹರಿ ವಿಪ್ರಹ ಕವಿತಾ ಶೂನ್ಯ ಇತಿ ಜಾನಂತಿ. ವಿಪ್ರ ಅವನಿಗೆ ಕವಿತ್ವ ಇಲ್ಲ, ಈ ಶ್ಲೋಕಗಳು ಮಾಡುವ ಶಕ್ತಿ ಇಲ್ಲ ಎಂಬುದು ಚೆನ್ನಾಗಿ ಸೂರ್ಯಾದಿಗಳಿಗೆ ಗೊತ್ತು. ಜನರಿಗೆ ಗೊತ್ತಿಲ್ಲದಂಗೆ ನಾವೇನ್ ಮಾಡಬೇಕು? ಜನರು ಅಂದುಕೊಂಡ್ರು, ಈ ಬ್ರಾಹ್ಮಣನಿಗೆ ಮೊದಲೇ ಎಲ್ಲ ಸಂಸ್ಕೃತ ಎಲ್ಲ ಚೆನ್ನಾಗಿ ಗೊತ್ತು, ಮೂಕನಂತೆ ಇದ್ದಾನೆ, ಇದ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದಾನೆ. ಇಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ವಿಪ್ರಸ್ಯ ಅಜ್ಞತ್ವಾದೇವ ತಸ್ಮಾತ್ ಕಾರಣಾದೇವ ತಾದೃಶ ಏಡ ಮೂಕೋಕ್ತಸ್ಯ ಅಸ್ಯ ವ್ಯಾಖ್ಯಾನಸ್ಯ ಅದ್ಭುತತ್ವಂ. ವಿಪ್ರ ಅದನಿಗೇನು ಗೊತ್ತಿಲ್ಲ, ಮೂಕ ಬ್ರಾಹ್ಮಣ, ಏನು ತಿಳುವಳಿಕೆ ಇಲ್ಲ. ಅಷ್ಟೇ ಅಲ್ಲ, ಏಡ ಮೂಕ, ಹುಟ್ಟಿನಿಂದ ಮೂಕ. ಅದರಿಂದ ಅಂಥವನು ಹೇಳಿದ್ದರಿಂದ ಈ ಆಖ್ಯಾನಕ್ಕೆ ಅದ್ಭುತತ್ವ ಬಂದಿದೆ. ಬಹಳ ಆಶ್ಚರ್ಯ. ಮಾತೇ ಬಾರದವ, ಬುದ್ಧಿಯೇ ಇಲ್ಲದವ, ಸಂಸ್ಕೃತವೇ ಗೊತ್ತಿಲ್ಲದವ, ಇಷ್ಟು ಶ್ಲೋಕಗಳು ಹೇಗೆ ಹೇಳುತ್ತಾನೆ ಎಂಬುದು ಅವನ ಬಾಯಿಯಿಂದ ತರಿಸಿ ಜಗತ್ತಿನಲ್ಲಿ ಸಜ್ಜನರಿಗೆ ಆಶ್ಚರ್ಯ ನಂಬಿಕೆಯನ್ನ ಮೂಡಿಸಿದವರು ವಾದಿರಾಜ. ಅದರಲ್ಲಿ ವಿಶೇಷ. ಹಾಗೆ ಯಾರಿಗೆ ಸದ್ಯಕ್ಕೋ ಅಥವಾ ಪರ್ಮನೆಂಟ್ ಆಗೋ ಸಜ್ಜನರೇ ಇರ್ತಾರೆ, ಸದ್ಯಕ್ಕವರಿಗೆ ಇದು ಗ್ರಹಣ ಮಾಡುವ ಕಾಲ ಬಂದಿರಲ್ಲ. ಅಂಥವರಿಗೆ ಅಯ್ಯೋ ಏನೋ ಬ್ರಾಹ್ಮಣ ಏನೋ ಹೇಳಿದ್ದಾರಂತ, ಅಯ್ಯೋ ನಂಬಲಪ್ಪ ಅಂತ ಹೊರಟು ಹೋಗುವಂತೆ ಮಾಡುತ್ತಾರೆ. ಇನ್ನ ಕೆಲವರು ಸಹಜವಾಗಿ ಅವರಿಗೆ ವಿರುದ್ಧವಾದ ಬುದ್ಧಿ ಕೊಟ್ಟು ಬೇಡ ಅನಿಸಿಬಿಡುತ್ತಾರೆ. ಇದು ರಾಜರು ಮಾಡತಕ್ಕಂಥ ಒಂದು ವಿಶೇಷವಾದ ಚರ್ಯ. ತದನಂತರ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮದ್ರಜಿತತ್ವ ನಿಶ್ಚಯಶ್ಚ ಸುಶಕಃ. ಅದರಿಂದ ಆ ಬ್ರಾಹ್ಮಣನಿಗೇನು ಗೊತ್ತಿಲ್ಲ ಅಂತ ಒಂದು ಕಡೆ ನಿಶ್ಚಯ ಆದ ಮೇಲೆ ಇಷ್ಟು ಶ್ಲೋಕಗಳು ಬರ್ತಾ ಇದೆ ಅಂತ ಹೇಳಿದರೆ ನಾನೇ ನುಡಿಸ್ತಾ ಇದ್ದೇನೆ ಎಂಬುದು ಸಿದ್ಧ. ನಂತರ ಮುಂದೆ ಹೇಳ್ತಾರೆ, ಇವಂ ಅಯಂ ಗ್ರಂಥ ಅಗ್ನೇನ ಪ್ರೋಕ್ತ. ಆದ್ದರಿಂದ ಈ ಗ್ರಂಥ ಯಾರು ಹೇಳಿದ್ದು, ಏನೂ ಗೊತ್ತಿಲ್ಲದವರು ಹೇಳಿದ್ರು. ಅಯ್ಯೋ ಏನು ಗೊತ್ತಿಲ್ಲದವರು ಹೇಳಿದ್ರೆ ಅದ ಏನಿರುತ್ತೆ? ಏನೂ ಇರಲ್ಲ. ಅದಕ್ಕೆ ಅಗ್ನಿಶಬ್ದಕ್ಕರ್ಥ ಅಶೇಷೇಣ ಜಾನಾತೀತಿ ಅಗ್ನ ಅಂದ್ರೆ ಯಾರು? ವಾದಿರಾದರು. ವಾದಿರಾದರು ಹೇಳಿದ್ದು ಅಗ್ನ ಅಂತ ವಾದಿರಾದರು ಹೆಸರು. ಅಂದ್ರೆ ಅಶೇಷವಾಗಿ ತಿಳ್ಕೊಂಡಿದ್ದಾರೆ ಅಂತ. ಇನ್ನೊಂದು ಬ್ರಾಹ್ಮಣ ಸದ್ಯಕ್ಕೆ ಆಗ ಅಗ್ನ ಏನೂ ಗೊತ್ತಿಲ್ಲ, ಅಗ್ನೇನ ಪ್ರೋಕ್ತ ಅಂತ. ತಥಾಪಿ ಇಲ್ಲಿ ಹೇಳ್ತಾ ಇದ್ದಾರೆ, ಭವಿತಾಥಾಪಿ ಲೋಕೋಯಂ ಅಯುತಂ ಶರದಾಂಶತಂ ಮಯಾಂಗೀಕೃತ ವಿಪ್ರೋಯಂ ಪ್ರೇತ್ಯ ಪುತ್ರಿ ಪುತ್ರ ಸುಖೀ ಭವೇತ್. ಅರೆ ಹೇಳ್ತಾ ಇದ್ದಾರೆ, ತಥಾಪಿ ಅಯಂ ಲೋಕ ಅಯಂ ಗ್ರಂಥ ತನ್ಮುಖತಃ ಉಚ್ಚಾರಿತೋ ಭವಿತ. ಆ ಶ್ಲೋಕ ಆತ ಮಾಡಲಿಲ್ಲ ಮತ್ತೆ ಹೇಗೆ ಅಂದ್ರೆ, ನಾನು ಒಳಗಿದ್ದು ಉಚ್ಚಾರ ಮಾಡಿಸಿದೆ, ನಾನು ಒಳಗಿದ್ದು ಉಚ್ಚಾರ ಮಾಡಿಸಿದೆ ಅಂದ್ರು. ನಂತರ ಮದನುಗ್ರಹೇಣ ಅತೋಸ್ಮಿ ಲೋಕೆ ವೇದೇಚ ಅಂತ ಕೃಷ್ಣ ಹೇಳಿದ. ಪುರುಷ ಅಂತ ನನ್ನ ಕರೀತಾರೆ ಇತಿ ಗೀತಾಯಾಂ ಲೋಕ ಶಬ್ದಸ್ಯ ಪೌರುಷೇಯ ಆಗಮ ಪರತ್ವೇನ ವ್ಯಾಖ್ಯಾತತ್ವಾತ್ ಲೋಕ ಶಬ್ದ ಗ್ರಂಥಪರ ಅಥಾಪಿ ಲೋಕೋಯಂ ಅಯುತಂ ಶರದಾಂಶತಂ. ಈ ವಿಶೇಷವಾದ ಗ್ರಂಥ ಹೇಗಿರುತ್ತೆ ಅಂದ್ರೆ ವಿಶೇಷವಾದ ವೃದ್ಧಿಯನ್ನು ಪಡೆಯುತ್ತೆ. ವಿಪ್ರಸ್ಯ ಶರದಾಂಶತಮಪಿ ಅಯುತಂ ಭವೇತ್. ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣನಿಗೆ ಈ ಗ್ರಂಥವನ್ನು ಉಪದೇಶ ಕೊಟ್ಟನಲ್ಲ, ಗ್ರಂಥ ಉಪದೇಶ ಅಂದ್ರೆ ಬ್ರಾಹ್ಮಣನ ಮೂಲಕ ಗ್ರಂಥವನ್ನು ಹೇಳಿಸಿದೆ. ಮುಂದೆ ಆ ಗ್ರಂಥ ಬ್ರಾಹ್ಮಣನ ಮೂಲಕ ಬರುತ್ತೆ ವೃಂದಾವನಾಚಾರದಾಗ. ಇವರು ಆಯುಷ್ಯ ಎಷ್ಟು ಜನ್ಮ ಜನ್ಮದಲ್ಲಿ? ನೂರೇ. ಶ್ಲೋಕಗಳೆಷ್ಟು? ಸಾವಿರಾರು, ನೂರಾರಿದೆ. ಅದಕ್ಕಂದ್ರೂ ಇಲ್ಲ, ಅವರಿಗೆ ವಿಪ್ರಸ್ಯ ಶರದಾಂಶತಮಪಿ ಅಯುತಂ ಭವೇತ್. ಅವರ ನೂರು ವರ್ಷದ ಆಯುಷ್ಯ 10,000 ವರ್ಷ ಆಗುತ್ತೆ.
ಹೇವಿ ಆಗುತ್ತೆ. 10,000 ವರ್ಷ ಇರ್ತಾರ ಇರಲ್ಲ, 100 ವರ್ಷವೇ ಆ ಸಾಧನ 10,000 ವರ್ಷದ ಸಾಧನೆ ಆಗಿಬಿಡುತ್ತೆ ಅಂದ್ರು. ಇದನ್ನ ವಿಜಯದಾಸರು ಬೆಚ್ಚುತ್ತಾರೆ. ಒಂದೊಂದರಲ್ಲೇ ಅನಂತ ರೂಪಗಳು ಚಿಂತನೆ ಮಾಡತಕ್ಕಂಥವರಿಗೆ ಒಂದು ಕ್ಷಣದಲ್ಲೇ ಒಂದು ಯುಗದ ಸಾಧನೆ ಮುಗಿಸಬಹುದು ಅಂತ ರಹಸ್ಯವನ್ನ ತಿಳಿಸಿಕೊಡುತ್ತಾರೆ. ಅದೇ ಚಿಂತನೆ ಇಲ್ಲಿ ಬಡಗಡೆ ಬರುತ್ತೆ. ಒಂದು ಕ್ಷಣದಲ್ಲಿ ಲಕ್ಷ ಪ್ರದಕ್ಷಿಣೆ ಮಾಡಿದ ಅಂತ ಹೇಳ್ತಾರೆ. ಒಂದು ಕ್ಷಣದಲ್ಲಿ ಲಕ್ಷ ಪ್ರದಕ್ಷಿಣೆ ಹೆಂಗ, ಮನಸ್ಸಿನ ಮಾಡಿ ಕೂಡ ಆಗಲ್ಲ. ಅದಕ್ಕೆ ಒಂದು ಕ್ಷಣದಲ್ಲಿ ಲಕ್ಷ ಪ್ರದಕ್ಷಿಣೆ ಅಂತ ಹೇಳಿದರೆ ಮನಸ್ಸಿನಿಂದ ಒಂದು ಪ್ರದಕ್ಷಿಣೆ ಹಾಕುವುದರೊಳಗೆ ಲಕ್ಷ ಪ್ರದಕ್ಷಿಣೆ ಭಗವದ್ ರೂಪಗಳನ್ನ ಚಿಂತಿಸಿ ಅವರು ಅರ್ಪಣೆ ಮಾಡಿದರೆ ಲಕ್ಷ ಪ್ರದಕ್ಷಿಣೆ ಹಾಕಿದ ಫಲ ಬರುತ್ತಲ್ಲಿ. ಆದರೆ ಇದು ಎಲ್ಲರಿಗೂ ಎಟಕಲ್ಲ. ಗೊತ್ತಾಯಿತು ಅಂದಷ್ಟು ಮಾತ್ರಕ್ಕೆ ಮಾಡ್ಲಿಕ್ಕೆ ಹೋದ್ರೆ ದೇವರಲ್ಲೇ ಕತ್ತರಿಸಿ ಆಗ್ತಾನೆ. ಯಾಕೆ ಯೋಗ್ಯತೆ ಇರಬೇಕು ದೇವತೆಗಳಿಗೆ ಮಾತ್ರ. ಅದು ನಮಗೆಷ್ಟು ಅಷ್ಟು ಮಾಡಿದರೆ ಸಾಕು. ಹಾಗೆ ಹೀಗೆ ಹೇಳಿದ್ರಲ್ಲ ಅಂತ ಹೇಳಿ ಒಂದು ಕೋಟಿ ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆ ಹೀಗೆ ಅಂತೇಳಿ ಆ ಲೆಕ್ಕ ಇಟ್ಟು ಒಂದು ಕ್ಯಾಲ್ಕುಲೇಟರ್ ಹೋಗ್ಬಿಟ್ರೆ ಆದಷ್ಟು ಮನಸ್ಸಿಗೆ ಬಾರದಂತೇನೆ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ವಿಷಯ ಗೊತ್ತಾಯಿತು, ವಿಷಯ ಗೊತ್ತಾಯಿತು, ಗೊತ್ತಾಗಿದ್ದೆಲ್ಲ ನಾವು ಮಾಡಬೇಕಾ ಅಂತ ಮತ್ತು ಪ್ರಶ್ನೆ. ಯಾಕಂದ್ರೂ ದೊಡ್ಡವರನ್ನ ಕೇಳಿ ನಮಗೆ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೇದು. ತಿಳಿದದ್ದೆಲ್ಲ ಶುರು ಮಾಡಿಬಿಟ್ರೆ ಗುರುಗಳ ಅಪ್ಪಣೆ ಇಲ್ಲದೆ ಅದೇನಾಗುತ್ತೆ, ರಿವರ್ಸ್ ಆಗಿ ಹೋಗ್ತಾ ಇರುತ್ತೆ. ಪುಣ್ಯ ಜಾಸ್ತಿ ಮಾಡಿಸುತ್ತೆ, ಮತ್ತೇನಾಗುತ್ತೆ, ಪುಣ್ಯ ಜಾಸ್ತಿ ಮಾಡಿಸಿದಾಗ ಪಾಪಕ್ಕೆ ಕಾರಣ ಆಗುತ್ತೆ. ಹಾಗಾಗದೇ ಇರಬೇಕಾದ್ರೆ ದೊಡ್ಡವರ ಅನುಗ್ರಹದಿಂದ ಇಂಥ ವಿಚಾರಗಳೆಲ್ಲ ಅನುಷ್ಠಾನ ಕೆಡಬೇಕು. ವಿಷಯ ಗೊತ್ತಾಯಿತು ಎಷ್ಟು ಅಂದರೆ, ಅವರು ವಿಶೇಷವಾಗಿ 100 ವರ್ಷದಲ್ಲೇ 10,000 ವರ್ಷದ ಸಾಧನೆ ಅವರಿಗೆ ನನ್ನ ಆಖ್ಯಾನದಿಂದ ಪೂರ್ಣ ಆಯಿತು. ಅಂದ್ರೆ ಬಹುಪುಣ್ಯ ಸಾಧನಂ ಭವಿಷ್ಯತಿ ಭಾವ. ಆ ವ್ಯಕ್ತಿಗೆ ಯಾರಿಗೆ ಅಂದ್ರೆ ಅವರಿಗೆ 100 ವರ್ಷದ 10,000 ವರ್ಷದ್ದಾಯಿತು. ಹಾಗೆ ಯಾರು ಕೇಳತಾರೋ ಅವರಿಗೆ ಬಹುಪುಣ್ಯ ಸಾಧನೆ ಮಾಡಿಸುತ್ತೆ. ಎಷ್ಟು ಸ್ವಲ್ಪ ಅವರು 100 ವರ್ಷ ಬದುಕಿದ್ರು ಕೂಡ ಅನೇಕ ಜನ್ಮಗಳು ಬದುಕಿದಂತೆ ಪುಣ್ಯ ಅವರಿಗೆ ಸೇರಿ ಬರುತ್ತೆ. ಆಖ್ಯಾನವನ್ನ ಯಾರು ಹಿಡಿಯುತ್ತಾರೋ ಅವರಿಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಯಾಂಗೀಕೃತ ವಿಪ್ರೋಯಂ ಪ್ರತ್ಯ ಪುತ್ರ ಸುಖೀ ಭವೇತ್. ಇನ್ನು ಮುಂದೆ ಹೇಳ್ತಾರೆ, ಹೇ ಪುತ್ರ, ಆಖ್ಯಾನ ಪ್ರಕಟನಾರ್ಥಂ ಮಯಾ ಅಂಗೀಕೃತಃ ಯಂ ವಿಪ್ರಃ ಪ್ರೇತ್ಯ ಅಪರೋಕ್ಷ ಜ್ಞಾನಂ ತಿರೋಹಿತಂ ಪುನಃ ಲಬ್ಧ್ವಾ ನಿವೃತ್ತ ಪ್ರಾರಬ್ಧ ಪಾಪಃ ಉತ್ತಮ ಪದವೀ ಪ್ರಾಪ್ತ್ಯರ್ಥಂ ಕೃತ ಸಾಧನಃ ಮರ್ತ್ಯಲೋಕಂ ತ್ಯಕ್ತ್ವಾ ಮಲ್ಲೋಕೇ ಸುಖಂ ವಸತಿ. ಅದಕ್ಕೆ ಹೇಳ್ತಾರೆ, ಮಯಾ ಅಂಗೀಕೃತ ವಿಪ್ರೋಯಂ, ನಾನು ಅಂಗೀಕಾರ ಮಾಡಿದ ಈ ವಿಪ್ರ ಪ್ರೇತ್ಯ ಅಂದ್ರೆ ಇಲ್ಲಿಂದ ಹೊರಟು ಸುಖಿ ಭವೇ ಚೆನ್ನಾಗಿರ್ತಾನೆ. ಅದಕ್ಕರ್ಥ ವ್ಯಾಖ್ಯಾನಕಾರ ಬರೀತಾರೆ, ಅಯ್ಯ ನಾನು ಆಖ್ಯಾನ ಪ್ರಕಟನ ಮಾಡಬೇಕು ಅಂತ ನನ್ನ ಉದ್ದೇಶ, ನನ್ನ ಗ್ರಂಥವನ್ನ ಪ್ರಕಟನೆ ಮಾಡಬೇಕು ಜಗತ್ತಿಗೆ ಅಂತ. ಆ ಹಯಗ್ರೀವ ದೇವರ ವಿದ್ಯಾ ಇದು, ಈ ವಿದ್ಯೆಯನ್ನು ಪ್ರಕಟ ಮಾಡಬೇಕು ಅಂತಿದ್ದಾಗ ಯಾರನ್ನ ಆರಿಸ್ಕೋಬೇಕು? ನಾನಂತೂ ವೃಂದಾವನ ಆಗಿ ಆಯ್ತು, ನನ್ನ ಶರೀರ ತ್ಯಾಗ ಮಾಡಿ ಆಯ್ತು. ಇಲ್ಲಿ ಈ ಪ್ರಕಾರ ಯಾವ ವ್ಯಕ್ತಿಯನ್ನ ಆರಿಸಿಕೊಂಡ್ರೆ ಆ ವ್ಯಕ್ತಿಯ ಮೂಲಕ ಆಖ್ಯಾನ ಹೇಳಿಸಬೇಕು ಅಂತಿದ್ದೇನೋ ಆ ವ್ಯಕ್ತಿ ಈ ವಿಪ್ರ. ನಾನು ಅಂಗೀಕಾರ ಮಾಡಿದ್ದು ಅಂದ್ರೆ ಈ ವಿಪ್ರನಿಂದಲೇನೆ ನನ್ನ ಶಾಸ್ತ್ರವೆಲ್ಲ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಬೇಕು. ಹೇಗೆ ಮಧ್ವಾಚಾರ್ಯರು ಜಯತೀರ್ಥರನ್ನೇ ತಗೊಂಡ್ರು, ಯಾಕೆ ತುಂಬಾ ಜನ ಇದ್ದಿಲ್ವಾ, ಎಷ್ಟು ಜನ ಇದ್ರು, ಅದರಲ್ಲಿ ಜಯತೀರ್ಥರನ್ನೇ ತಗೊಂಡ್ರು, ಹಾಗೆ ಇವರ ಬ್ರಾಹ್ಮಣನನ್ನೇ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಯಂ ವಿಪ್ರ ಪ್ರೇತ್ಯ, ಪ್ರೇತ್ಯ ಅಂದ್ರೆ ಹೇಳ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನಂ ತಿರೋಹಿತಂ ಪುನಃ ಲಬ್ಧ್ವಾ. ಇವನಿಗೆ ಅಂದ್ರೆ ಆ ಬ್ರಾಹ್ಮಣ ಏನಾಗಿರಬೇಕು ಅಂತ ಚಿಂತನೆ ಕೊಡ್ತಾ ಇದ್ದಾರೆ. ಆ ಬ್ರಾಹ್ಮಣ ಸಾಮಾನ್ಯದವನಲ್ಲ, ಸಾಮಾನ್ಯ ಬ್ರಾಹ್ಮಣನಲ್ಲ. ಯಾರ ಬ್ರಾಹ್ಮಣ, ಹಿಂದಿನ ಜನ್ಮಗಳಲ್ಲಿ ಅಪರೋಕ್ಷ ಜ್ಞಾನ ಪಡ್ಕೊಂಡವನೇ ಬಂದಿದ್ದಾನೆ ನೋಡಿ, ಹಿಂದಿನ ಜನ್ಮಗಳಲ್ಲಿ ಅಪರೋಕ್ಷವಾದಂಥವನೇ ಬಂದಿದ್ದಾನೆ. ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ತಿರೋಹಿತ ಆಗಿದೆ.
ಅಪರೋಕ್ಷ ಜ್ಞಾನಂ ತಿರೋಹಿತಂ ಪುನಃ ಲಬ್ಧ್ವಾ ಹೇಗೆ ಪಡೆಯುತ್ತಾನೆ ಈ ಜನ್ಮದಲ್ಲಿ ನಿವೃತ್ತ ಪ್ರಾರಬ್ಧ ಪಾಪ. ಅಲ್ಲೂ ಮತ್ತೆ ಪ್ರಶ್ನೆ, ಹಿಂದೆ ಅಪರೋಕ್ಷ ಜ್ಞಾನ ಆಗಿದೆ ಈ ಬ್ರಾಹ್ಮಣನಿಗೆ ಅಂತಾಯಿತು, ಅಪರೋಕ್ಷ ಜ್ಞಾನ ತಿರೋಹಿತ ಆಯಿತು ಅಂತ ಹೇಳಿದರೆ ಅಪರೋಕ್ಷ ಜ್ಞಾನ ಹೋಯಿತು ಅಂತ. ಬ್ರಾಹ್ಮಣ, ಮೂಕ ಬ್ರಾಹ್ಮಣ ಆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಪಡೆದದ್ದು ಉಲ್ಲೇಖ ಇಲ್ಲೇ ಇಲ್ಲ. ಆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಪಡೆದ್ರು ಅದು ಹೋಯಿತು ಅಂತಿಲ್ಲ. ಅಂದ್ರೆ ಆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಇನ್ನ ಆಗೇ ಇಲ್ಲ, ಹಿಂದಿನ ಜನ್ಮದಲ್ಲಿ ಎಲ್ಲೋ ಆಗಿದೆ. ಅವರೇನು ಮಾಡ್ತಾ ಇದ್ದಾರೆ ಇಲ್ಲಿ, ನಿವೃತ್ತ ಪ್ರಾರಬ್ಧ ಪಾಪ, ಪ್ರಾರಬ್ಧ ಪಾಪವನ್ನ ಕಳಕೊಂಡಂಥವರಾಗಿ. ಅಂದ್ರೆ ಯಾವುದು ಅಂದ್ರು, ಯಾಕಂದ್ರು ಮೂಕರಾಗಿ ಹುಟ್ಟಿರೋದೇ ಪ್ರಾರಬ್ಧ ಪಾಪ. ಅಲ್ಲಿ ಬರುತ್ತೆ ಇಂದ್ರ ಪದ ಯೋಗ್ಯ ವ್ಯಕ್ತಿಗೆ ಮೂಕರಾಗ್ತಾರ, ಇದು ಹುಟ್ಟು ಮೂಕರಾಗಿ ಹುಟ್ಟೋದು ಏನ್ರಿ ಇದು, ಅಂತವ್ರು ನೀವು ಇಂದ್ರ ಪದ ಯೋಗ್ಯರು ಅಂತ ಹೇಳ್ತೀರಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಜ್ಞಾನಿಗಳಾದವರು ಅನೇಕ ಜನ್ಮಗಳನ್ನು ಪಡೀತಾರೆ, ಅವರ ಪ್ರಾರಬ್ಧ ಕರ್ಮವನ್ನ ಕಳಕೊಳ್ಳಿಕ್ಕೆ ಬರ್ತಾರೆ, ಕಳಕೊಳ್ಳಿಕ್ಕೆ ಬರ್ತಾರಾದ್ದರಿಂದ ಅವರಿಗೆ ಏನಿರಲ್ಲ. ಅಂದರೆ ಹೀಗೇ ಇರಬೇಕು, ಮಿಸ್ಟರ್ ಕ್ಲೀನ್ ಆಗಿ ಹೋಗ್ಬೇಕು, ಅಥವಾ ಹಾಗಿರ್ಬೇಕು, ಹೀಗಿರ್ಬೇಕು, ಮೇರಿಬೇಕು, ಯಾವುದು ಗುರಿಯಿಲ್ಲ. ಕೇವಲ ಪ್ರಾರಬ್ಧ ಕರ್ಮ ಕಳಕೊಂಡ್ರೆ ಅದೇ ಜನ್ಮದ ಸಾರ್ಥಕ್ಯ. ಆ ಜನ್ಮದಲ್ಲಿ ಬಂದರು ಮೂಕರಾಗಿರಬೇಕಾಗಿದ್ದು ಪ್ರಾರಬ್ಧ. ಮಾತಾಡ್ತಾ ಇದ್ದೀವಿ, ನಮಗದರ ಬೆಲೆ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಮಾತು ಹೋದ್ರೆ ಗೊತ್ತಾಗುತ್ತೆ, ಒಂದು ಸಲ ಮಾತು ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗ್ಬಿಡುತ್ತೆ. ಕಿವಿ ಕೆಲಸ ಮಾಡದಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಒಂದೊಂದು ಇಂದ್ರಿಯ ಹೋದರೂ ಯಪ್ಪ ಒದ್ದಾಡ್ಬಿಡ್ತಾ ಇರ್ತೀವಿ. ಅಂತಹದ್ದು ಹುಟ್ಟಿದಾಗಿಂದ ಕೊನೆಯ ಪರ್ಯಂತ ಮೂಕರಾಗಿದ್ದು ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಂಡು ಉತ್ತಮ ಪದವಿ ಪ್ರಾಪ್ತ್ಯರ್ಥಂ ಕೃತ ಸಾಧನ, ಒಳ್ಳೆ ಪದವಿಯನ್ನ ಪಡೆಯಲಿಕ್ಕಾಗಿ, ಇಂದ್ರ ಪದವಿಯನ್ನ ಪಡೆಯಲಿಕ್ಕಾಗಿ ಸಾಧನೆ ಮಾಡಿರ್ತಕ್ಕಂಥವನಾಗಿ ಮರ್ತ್ಯಲೋಕಂ ತ್ಯಕ್ತ್ವ ಈ ಭೂಲೋಕವನ್ನ ಬಿಟ್ಟು ಮಲ್ಲೋಕೇ ಸುಖಂ ವಸತಿ ನನ್ನ ಲೋಕದಲ್ಲಿ ಸುಖವಾಗಿರ್ತಾರವರು ಅಂತ ವಾದ್ಯರಾಜರವರಿಗೆ ಆಶೀರ್ವಾದವನ್ನು ಮಾಡುತ್ತಾ ವೇದ ನಿಧಿಗಳಿಗೆ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅವಾಗ ಹೇಳ್ತಾರೆ, ಅಯ್ಯೋ ಈತ ವಾದ್ಯರಾಜರ ಶ್ಲೋಕಗಳಲ್ಲಿ ಹೇಳ್ತಾನಂತೆ, ಇವರು ಬರೆಸ್ತಾರಂತೆ, ಇದಂತೆ ಈ ಅಂತ್ಯ ಕಂತಗಳು ಅಂತ ಈ ಅನ್ನುವರು ಇರ್ತಾರಲ್ಲ, ಅನ್ನುವರು ಅವರಿಗೆ ಕಿವಿ ಕೊಡುವರು ಅಂತ ಇಬ್ಬರು ಸಾಧಕರು, ಸಾಧಕ ವರ್ಗ ಎರಡು, ಅನ್ನುವವರು ಇಲ್ಲದನ್ನ ಹುಟ್ಟಾಕುವವರು, ಇಲ್ಲದನ್ನ ಹುಟ್ಟಾಕುವವರು, ಅದನ್ನ ಪ್ರಚಾರ ಮಾಡುವವರು, ಅದಕ್ಕೆ ಕೇಳುವವರು ಅಂತ ಮೂರು ವರ್ಗ ಕೂತಿರ್ತಾರೆ. ಅವರದ್ದೇನು ಗುರಿ, ಇನ್ನೊಬ್ಬರನ್ನ ಹಾಸ್ಯ ಮಾಡೋದೇ ಗುರಿ, ಇನ್ನೊಬ್ಬರನ್ನ ಹಾಸ್ಯ ಮಾಡೋದೇ ಗುರಿ. ಹೇಳ್ತಾರೆ ಅಸ್ಯ ಪರೈಹಿ ಹಾಸ್ಯೇಕೃತೇಪಿ, ಈ ಬ್ರಾಹ್ಮಣನ್ ನೋಡಿ ಇನ್ನೊಬ್ರು ಹಾಸ್ಯ ಮಾಡಿದ್ರು ಕೂಡ ಕಾಹಾನಿ ಕೃತ ಸ್ಯಾತ್, ಈತನಿಗೇನು ಹೋಗುತ್ತಯ್ಯ, ಈತನಿಗೇನು ಹೋಗಲ್ಲ, ನ ಕಾಪಿ ಏನಾಗುತ್ತೆ, ತೇಷಾಮೇವ ಪಾಪವೃದ್ಧಿರಿತಿ ಭಾವ, ಯಾರು ಯಾರು ಅಂತಾರೋ ಅವರಿಗೆ ಪಾಪ ವೃದ್ಧಿ ಆಗುತ್ತೆ ಅಂದ್ರು. ಅದಕ್ಕೆ ಭಗವಂತ ಇದು ನೋಡಿ ಬಹಳ ಸುಂದರವಾದ ಪ್ರಸಂಗ, ಅಪರೋಕ್ಷ ಜ್ಞಾನ ಆಗಿರುತ್ತೆ, ನಂತರ ಅವರು ಪ್ರಾರಬ್ಧ ಕರ್ಮ ಕಳ್ಕೊಳ್ಳಲಿಕ್ಕೆ ಬರುತ್ತಾರೆ, ಆ ಕರ್ಮವನ್ನು ಭಗವಂತ ಉಪಮರ್ದಾನ ಮಾಡ್ತಾನೆ ಎಂದು. ಅಂದ್ರೆ ಅವರು ಅನುಭವಿಸಬೇಕಾಗಿದ್ದು ಅನುಭವಿಸಲೇಬೇಕು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಜನ್ಮ ಜನ್ಮದಲ್ಲೂ ಕಡಿಮೆ ಮಾಡ್ತಾ ಬರ್ತಾನೆ. ಕಡಿಮೆ ಹೇಗೆ ಮಾಡ್ತಾನೆ ಅಂತ ಮತ್ತು ಪ್ರಶ್ನೆಯಲ್ಲಿ ಅವಾಗ ಹೇಳ್ತಾರೆ, ಅವರ ನಾನಾ ಜನರಿಂದ ಅವರನ್ನ ಅನ್ನಿಸ್ತಾನಂತೆ, ಹೀಗೆ ಹಾಗೆ ಹೀಗೆ ಹಾಗೆ ಅಂತ ಅವರ ಬಾಯಿಂದ ಅನ್ನಿಸಿ ಅನ್ನುವರು ಕೇಳುವರು ಇರ್ತಾರಲ್ಲ, ಅವರು ಕೂಡ ನಾವು ಸ್ವಲ್ಪ ಸಾಥಿ ಕೊಡ್ತೀವಿ ಅಂತ, ಈ ತಬಲಾ ಸಾಥಿ ಅಂತ ಹೇಳ್ತಾರೆ, ಅವರು ಸಾಥಿ ಕೊಡ್ತಾರೆ, ಆ ಸಾಥಿ ಕೊಡ್ತಾರೆ, ಎರಡು ಸೇರ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ, ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತಹ ಪ್ರಾರಬ್ಧ ಕರ್ಮ, ಅದೇನು ಕ್ಯಾನ್ಸರ್ ಬರಬೇಕಾಗಿತ್ತು,
ಅದೇನ್ ತಲೆ ಚಚ್ಚು ಹೋಗಬೇಕಾಗಿತ್ತು, ನಾನಾ ಪ್ರಾರಬ್ಧಗಳು ಕೂತಿರುತ್ತೆ ಯಾರಿಗಾದ್ರೆ ಏನಂತೆ, ಅಂಥದ್ದೆಲ್ಲ ದೇವರು ಏನು ಮಾಡುತ್ತಾನೆ, ಆ ಅಂದವರಿಗೆ ಸರಿಯಾಗಿ ಟ್ರಾನ್ಸ್ಫರ್ ಮಾಡ್ತಾ ಬರ್ತಾನೆ. ಯಾರ್ಯಾರು ಅಂತಾರೋ ಅವರಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಅಂದವರಿಗೆ ಫುಲ್ ಆಗಿ ಕೊಡಿಸ್ತಾನೆ, ಕೇಳಿದವರಿಗೆ ಅರ್ಧ ಭಾಗ. ಹೌದು, ನಾನು ಸುಳ್ಳು ಹೇಳ್ತಾ ಇಲ್ಲ, ಅಂದವರಿಗೆ ಪೂರ್ಣ, ಕೇಳಿ ಬಿಟ್ರೆ ಅರ್ಧ, ಕೇಳಿ ಇನ್ನೊಬ್ಬರಿಗೆ ಮತ್ತು ಬೆಂಕಿ ಹಚ್ಚಿದರೆ ಅವರಿಗೆ ಒಂದೂವರೆ, ಒನ್ ಅಂಡ್ ಹಾಫ್ ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ. ಇವಾಗ ಏನ್ ಅರ್ಥ ಆಯ್ತು ನಿಮಗೆ? ಯಾರ ಕುರಿತಾಗಲಿ ಯಾರೇ ಏನೇ ಹೇಳಿದರೂ ಅದಕ್ಕೆ ಕಿವಿ ಕೊಟ್ರೆ ಮುಗಿಯಿತು. ಕಿವಿ ಕೊಡದ ಕೊಟ್ಟ ಮೇಲೆ ಮತ್ತು ನೋಡ್ರಿ ಹೀಗಂತೆ ಅಂತ ಇನ್ನೊಬ್ಬರಿಗೆ ಹಚ್ಚಿದ್ರ ಮುಗೀತು, ಒನ್ ಅಂಡ್ ಹಾಫ್ ಪ್ರಾಫಿಟ್ ನಿಮ್ ಬಂದ್ಬಿಡುತ್ತೆ. ಅವ್ರಿಗೆ ಏನೇನ್ ಕೂತಿರುತ್ತೋ, ಏನೇನ್ ಸಾವು ಬರಬೇಕಾಗಿರುತ್ತೋ, ಏನೇನ್ ತೊಂದರೆಗಳಿರುತ್ತೋ, ಎಲ್ಲ ಸಂತೋಷವಾಗಿ ನಾವು ತಗೊಳ್ಳೋದಾಗತ್ತೆ. ಅದಕ್ಕೆ ಕನಕದಾಸರು ಒಂದು ಹಾಡು ಹೇಳ್ತಾರಲ್ವಾ, ಹಿಂದೆ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ಬೈದವರೆಲ್ಲ ಅಂದಣವೇರಲಿ. ಹೌದಾ? ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಅಂದ್ರು. ನಾವು ಹುಚ್ಚೇನ್ರಿ ದಾಸರಿಗೆ ಅಂದವ್ರನ್ನೆಲ್ಲ ಏಕಂತಾರಂದ್ರೆ, ಅಂದವರು ಮಾಡುವ ಉಪಕಾರ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಂದು 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 ಪ್ರಚಾರಗಳು ಮಾಡುತ್ತಾರಲ್ಲ, ಆ ಪ್ರಚಾರ ಮಾಡಿ ಅಂದು ಮಾಡತಕ್ಕಂಥವರು ಈ ಯಾರು ಅನ್ನಿಸ್ಕೊಂಡಿರ್ತಾರಲ್ಲ, ಅವ್ರಿಗೂ ಮಾಡುವ ಉಪಕಾರ ನೀವ್ಯಾರು ಮಾಡ್ಲಿಕ್ಕಾಗಲ್ಲ. ಯಾಕೆ? ನೀವೆಲ್ಲರೂ ಕೂಡ ಸಾಮಾನ್ಯ ಹೋಗಿ ನಮಸ್ಕಾರ ಮಾಡಿ ಪುಣ್ಯ ಕದ್ಕೊಂಡ್ ಬರೋರೆ ನೀವೆಲ್ಲ. ಹೌದಾ? ನಮಸ್ಕಾರ ಮಾಡಿ ಅವ್ರ ಪುಣ್ಯ ಬರುತ್ತೆ, ಇನ್ನೇನು ಮಾಡಲ್ಲ. ಅವ್ರು ಹಾಗಲ್ಲ, ಪ್ರತಿ ಸಲ ಎಲ್ಲೆಲ್ಲೋ ಹೋಗಿ ಅವ್ರ ಕುರಿತು ಅಂದು 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 ಇವರ ಪಾಪವೆಲ್ಲ ಬಾಚಿ ಬಾಚಿ ಕದ್ಕೊಂಡು ಹೋಗ್ತಾರೆ. ಇವ್ರಿಗೆ ಗೊತ್ತಿರುತ್ತೆ, ಒಂದು ನಾಳೆ ಬೆಳಿಗ್ಗೆ ನಾನು ಸಹ ಏನಾಗ್ಬೇಕು, ಕೈಕಾಲು ಮುರಿಬೇಕು ಅಂತ ಇರುತ್ತೆ. ಅಲ್ಲಿ ನೋಡಿದ್ರೆ ನಂಗೆ ಬೇಕು ಅಂತ ಆ ಪಾಪ ತಗೊಂಡೋಗ್ಬಿಡ್ತಾ ಇರ್ತಾರೆ. ಅಂದು ಅಂದು ಅವ್ರ ಕೈಕಾಲು ಮುರಿತಾ ಇರುತ್ತೆ, ಅದು ಇವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅಯ್ಯೋ ಅಯ್ಯೋ, ನನ್ನ ಕಾಲು ಮುರಿಬೇಕಾಗಿದೆ, ಆ ಪ್ರಾಣಿ ಕಾಲಿ ಮುರಿತಲ್ಲ, ನಾನು ಅಂದು ಅಂದು ನನ್ನ ಪಾಪ ತಗೊಂಡು ಹೋಗಿ ಮಾಡ್ಕೊಂಡಲ್ಲ. ಅಯ್ಯೋ ಪಾಪ, ಇಷ್ಟು ಉಪಕಾರ ಮಾಡಿದ, ಬೇಡ ಅನ್ನು ನಿಲ್ಸಲ್ಲ, ತಗೊಂಡು ಹೋಗ್ತಾನೆ. ಅದಕ್ಕೆ ಏನ್ ಮಾಡ್ಲಿ ನಾನು? ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅವನಿಗೆ ಐಹಿಕ ಸಂಪತ್ತಾದ್ರೂ ಬರಲಿ. ಪಾಪ ಹೇಗೋ ತಗೊಂಡು ಹೋದ, ಆದ್ರಿಂದ ಅವನಿಗೆ ಒಳ್ಳೇದಾಗಲಿ ಅಂತ ಕೇಳುವ ಹೃದಯವಂತಿಗೆ ದಾಸರಲ್ಲಿ ಚೆನ್ನಾಗಿ ಕೂತಿದೆ. ಅದನ್ನ ಹೇಳ್ತಾರೆ, ಅದನ್ನೇ ಇಲ್ಲಿ ಚೆನ್ನಾಗಿ ವಾದಿರಾಜರು ಚೆನ್ನಾಗಿ ತಿಳಿಸಿಬಿಡ್ತಾ ಇದ್ದಾರೆ. ಮುಂದೆ ಅತ್ರ ಪ್ರಾಗುಕ್ತ ಬಾದರಾಯಣ ಆರಾಧನಾನುಕೂಲ ಧೈರ್ಯಾರ್ಥಂ ಕುಮಾನವ ನಿಗ್ರಹ ಸಾಧನಸ್ಯ ಆಶೀರ್ವಚನಸ್ಯ ಕೃತತ್ವೇನ ವಿಪ್ರ ಅನುಗ್ರಾಹಕತ್ವ ರೂಪಂ ವೈಭವಂ. ಗುಣಿನಾಂಭಣ ಇತ್ತನೇನ ಬಹುಸಜ್ಜನ ಅನುಗ್ರಹತ್ವ ರೂಪಂ ಅನುಗ್ರಾಹಕತ್ವ ರೂಪಂ ವೈಭವಂ ಚ ಉಚ್ಚತೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣಾಧಮ ಅಂತ ಮುಂದಿನ ಶ್ಲೋಕಗಳು. ಅದರಿಂದ ವಿಶೇಷವಾಗಿರತಕ್ಕಂಥ ಈ ಶ್ಲೋಕಗಳಲ್ಲಿ ಏನು ಹೇಳುತ್ತಾರೆ ಅಂದ್ರೆ, ವಿಪ್ರಶ್ರೋತೃ ಪ್ರಕರಣ ಇದು, ವಿಪ್ರನಿಗೆ ಹೇಳತಕ್ಕಂಥ ಪ್ರಕರಣ. ಅಲ್ಲಿ ಏನ್ ಹೇಳುತ್ತಾರೆ ಅಂದ್ರೆ, ವೇದವ್ಯಾಸ ದೇವರ ಪೂಜಾ ಬ್ರಾಹ್ಮಣನಿಂದ ಆಗಬೇಕು, ಆಗಬೇಕಾದ್ರೆ ಅದಕ್ಕೆ ಧೈರ್ಯ ಬರಬೇಕು. ಧೈರ್ಯ ಬರಬೇಕಾದ್ರೆ ಅಡ್ಡಿ ಮಾಡುವ ಕೆಟ್ಟವರ ನಿಗ್ರಹ ಆಗಬೇಕು, ಅದರ ನಿಗ್ರಹ ಆಗಬೇಕಾದರೆ ದೊಡ್ಡವರ ಆಶೀರ್ವಚನ ಆಗಬೇಕು. ಮಮಾಶೀರ್ವಚನೆ ನೈವ ಹಯಗ್ರೀವ ಪರೋಭವ ಅಂತ ವಾದರಾದರು ಆಶೀರ್ವಾಚನ ಮಾಡಿ ವಿಪ್ರನಿಗೆ ಅನುಗ್ರಹ ಮಾಡಿದ್ರು. ಸರಿ, ನಮಗೇನು? ಅದಕ್ಕೆ ನಮಗೂ ಹೇಳ್ತಾರೆ, ವಿಪ್ರನಿಗೆ ಆಶೀರ್ವಾದ ಮಾಡುವ ಮೂಲಕ ಯಾರು ಯಾರು ಸಜ್ಜನರಿದ್ದಾರೆ ಅವರಿಗೆ ಕೆಟ್ಟ ಮನುಷ್ಯರಿಂದ ಆಗುವ ವಿಘ್ನಾದಿಗಳು ನಾಶ ಆಗಿ ಅವರವರ ಸಾಧನೆ ಆಗಲಿ ಅಂತ ಆಶೀರ್ವಾದ ಸತತ ವಾದರಾದರು ಮಾಡ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ನಂತರ ಮುಂದೆ ಗುಣಿನಾಂಭಣ ಸದ್ವಾಣಿ ಅಂತ ಮುಂದೆ ಹೇಳ್ತಾರೆ, ಅಯ್ಯ ತನ್ನ ಆಖ್ಯಾನವನ್ನ ಕೆಟ್ಟವರಿಗೆ ಹೇಳಬೇಡ, ಒಳ್ಳೆಯವರಿಗೆ ಹೇಳಿ. ಬ್ರಾಹ್ಮಣಾಧಮ ಮದ್ವಾಣಿ ನಿರ್ಗುಣಾಂ ಪ್ರತಿ ಮಾಭಣ. ಇಲ್ಲಿ ಬ್ರಾಹ್ಮಣ ವಿಪ್ರನೇ ಹೇಳಿದ್ದು ಸಂಬೋಧನೆ, ಬ್ರಾಹ್ಮಣಾಧಮ ಅಂದ್ರು. ಅಯ್ಯೋ ರಾಮ, ಬ್ರಾಹ್ಮಣಾಧಮ ಅಂದ್ರೆ ಬಹಳ
ಕಳೆದ್ರೆ ಮಾತಾಯ್ತಲ್ಲ, ಅದಕ್ಕೆ ಅರ್ಥ ಹೇಳ್ತಾರೆ ಬ್ರಾಹ್ಮಣ ಅಧಮಃ ಯಸ್ಯ ಸಹ ಅಂತಂದ್ರು. ಅಂದ್ರೆ ಇವರು ಬ್ರಾಹ್ಮಣ ಹೌದಾನೆ, ಅವರಿಗಿಂತ ಇನ್ನೊಬ್ಬ ಬ್ರಾಹ್ಮಣ ಬಂದ, ಆಖ್ಯಾನ ನಮಗೂ ಹೇಳ್ರಿ ಅಂದ್ರು. ಅವನಂತವ ನೀಚ, ನೀಚನಾದ ಬ್ರಾಹ್ಮಣ ಇವರ ಕಾಲ್ ಹಿಡಿದು ಆಖ್ಯಾನವನ್ನ ಹೇಳುವಂತ ಹೇಳಿದಾಗ ಇವರೇನಾದರೂ ಬ್ರಾಹ್ಮಣಾಧಮರಾದರು, ಅಂದ್ರೆ ಅಧಮ ಬ್ರಾಹ್ಮಣನಿಂದ ಸೇವಿತರಾದರು. ಅಧಮರಾದ ಬ್ರಾಹ್ಮಣರು ಬಂದು ಅಂದ್ರೆ ಯಾರಿಗೆ ಯಾವುದನ್ನ ಕೇಳಲಿಕ್ಕೆ ಯೋಗ್ಯತೆ ಇಲ್ಲ ಅವರು ಬಂದು ಕೇಳಿದರೆ ಅವರು ಅಧಮರು. ಅವರಿಂದ ಸೇವಿತನಾದ ಬ್ರಾಹ್ಮಣನೇ ನಿರ್ಗುಣಾನ್ ಪ್ರತಿಮಾಭಣ. ಅದಕ್ಕೆ ಹೇಳ್ತಾ ಇದ್ದಾರೆ ನನ್ನ ಆಖ್ಯಾನವನ್ನು ನಿರ್ಗುಣರಾದವರಿಗೆ ಹೇಳಬೇಡ. ನಿರ್ಗುಣರು ಅಂದ್ರೆ ಯಾರು ಅಂದ್ರೆ ಭಾಗವತದಲ್ಲಿ ಹೇಳಿದ ಗುಣಗಳು ಏನಿವೆ ಧರ್ಮಗಳು, ಅದಕ್ಕೆ ಹೇಳ್ತಾ ಇದ್ದಾರೆ ಶಮಾದಿ ಸದ್ಗುಣರಹಿತಾನ್ ಪ್ರತಿ. ಶಮಾದಿ ಸದ್ಗುಣಗಳಿಲ್ಲದವರು ಇನ್ನು ಹೇಳ್ತಾರೆ ಶಿಷ್ಯಭಾವರಹಿತಾನ್ ವಂಚತಾನ್ ಪ್ರತಿಮಾಭಣ. ಶಿಷ್ಯರು ಅಂತಲೇ ಮನಸ್ಸಲ್ಲಿರಲ್ಲ, ಉಪದೇಶ ತಗೊಂಡಿರ್ತಾರೆ, ತಗೊಳ್ಳಿಕ್ಕೆ ಬರ್ತಾರೆ ಅವರು. ಯಾರತ್ರ ನಾವು ಉಪದೇಶ ತಗೊಳ್ತೇವೋ ಅವರ ಶಿಷ್ಯರು ಅಂತ ತಲೆಯಲ್ಲಿರಬೇಕು, ನಮಗೆ ಅವರ ಶಿಷ್ಯರಾಗ್ತೇವೆ ಅಂತ ತಲೆಯಲ್ಲಿರಬೇಕು. ಅವರಲ್ಲಿ ಗುರುಭಾವನೆಯೇ ಇಲ್ಲದೆ ಖುಷಿ ಬಂದಂತೆ ಹೋಗಿಬಿಟ್ರೆ ಹಾಗಾದ್ರೆ ಗುರುಗಳ್ಯಾರು ಅಂತ ಮತ್ತು ಪ್ರಶ್ನೆ. ಈಗ ವಿಜಯದಾಸರು ಹೇಳ್ತಾರೆ ಎರಡು ಅಕ್ಕರವ ಹೇಳಿದವ ಗುರುವೇನ್ನಿ ಅಂದ್ರು, ಎರಡು ಅಕ್ಷರ ಹೇಳಿದ್ರು ಗುರು ಅಂತಂದ್ರು. ಅಂತಹ ಕಾಲಕ್ಕೆ ಮಂತ್ರೋಪದೇಶಾದಿಗಳು ಇವೆಲ್ಲ ಕೊಟ್ಟು ಆ ಜ್ಞಾನವನ್ನ ಕೊಟ್ಟಂತಹ ಗುರುಗಳಿದ್ದಾಗ ಅವರಲ್ಲಿ ಗುರುಭಕ್ತಿಯನ್ನು ಮಾಡದೆ ಕ್ಯಾಶುವಲ್ ಆಗಿ ತಿರಸ್ಕಾರ ಬುದ್ಧಿ ಇತ್ಯಾದಿಗಳಿದ್ದರೆ ವಂಚಕ ಅಂತ ಕರೀತಾ ಇದ್ದಾರೆ. ಶಿಷ್ಯಭಾವ ರಹಿತರು ನಂತರ ವಂಚಕ ಜನರಿದ್ದಾರಲ್ಲ ಅಂಥವರಿಗೆ ಹೇಳಬೇಡ. ಯಾರಿಗಾದರೆ ಗುರುಗಳಲ್ಲಿ ಭಕ್ತಿ ಸದಾ ಇರುತ್ತೆ ಅಂಥವರಿಗೆ ಮಾತ್ರ ಆಖ್ಯಾನವನ್ನ ಹೇಳು. ಇನ್ನ ಈ ಆಖ್ಯಾನ ಎಂತಹದ್ದು ಹೇಳ್ತಾರೆ, ಗುಣಿನಾಂಭಣ ಸದ್ವಾಣಿ. ಈ ನನ್ನ ಮಾತು ಆಖ್ಯಾನ ಎಂತಹದ್ದು ಅಂದ್ರೆ ಸದ್ವಾಣಿ ಅಂದ್ರೆ ವಿಶೇಷವಾಗಿರತಕ್ಕಂಥ ವಾಣಿ. ಅನಿಷ್ಟ ನಿವರ್ತಕಂ ಇಷ್ಟಪ್ರಾಪಕಂ ಏತದ್ ಗ್ರಂಥರತ್ನಂ. ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟವನ್ನ ಕೊಡತಕ್ಕಂಥ ಈ ಗ್ರಂಥವನ್ನ ಯಾರಿಗೆ ಹೇಳಬೇಕು ಅಂತ ಹೇಳ್ತಾರೆ, ಗುಣಿನಾಂ ಶಿಷ್ಯಭಾವಯುಕ್ತಾನಾಂ, ಶಿಷ್ಯ ಅಂತ ಭಾವನೆ ಇರತಕ್ಕಂಥವರಿಗೆ. ಶಮದಮಾದಿ ಸಂಪತ್ತಿ ಮತಾಂಭಣ, ಯಾರಾದರೆ ವರ್ಷ ಒಳ್ಳೆ ವಿಶೇಷವಾದ ಶಮ ದಮ ಮೊದಲಾದ ಗುಣಗಳಿವೆ ಅಂಥವರಿಗೆ ಹಾ ಪ್ರಯತ್ನ ಪೂರ್ವಕಂ ವದ ಅಂದ್ರು. ಅಲ್ಲಿ ಮತ್ತು ಅವರು ಬಂದು ಕೇಳಲಿ ನಾನು ಹೇಳ್ತೀನಿ ಅಂತ ಕೊಡಬೇಡ, ನೀನೇ ಹೋಗಿ ಹೇಳು ಅಂತ. ಯೋಗ್ಯರಿದ್ದರೆ ನೀನೇ ಹೋಗಿ ಹೇಳು, ಅಯೋಗ್ಯರಿದ್ರೆ ಬಂದು ಕೇಳಿದ್ರೆ ಹೇಳಬೇಡ. ಇದು ಅಲ್ಲ, ನಾವು ಪಾಪ ತುಂಬಾ ಸಂಪಾದನೆ ಮಾಡಬೇಕಾದ್ರೆ ಯಾವುದು ರಾಜಮಾರ್ಗ ಅಂದ್ರೆ ಅಯೋಗ್ಯನಲ್ಲಿ ಉಪದೇಶ. ಅಂದ್ರೆ ಯಾರು ಯಾವುದಕ್ಕೆ ಯೋಗ್ಯರಲ್ಲೋ ಅಲ್ಲಿ ಉಪದೇಶ ಕೊಟ್ರೆ ನಾವು ಬೇಗ ನರಕಕ್ಕೆ ಹೋಗ್ಲಿಕ್ಕೆ ರಾಜಮಾರ್ಗ ಆಗ್ಬಿಡುತ್ತೆ ಅಂದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ನೋಚೇತ್ ಹೇಳ್ತಾರೆ ಅನಧಿಕಾರಿಭ್ಯ ಭಣನೆ ಅಧಿಕಾರಿಭ್ಯ ಶಿಷ್ಯೇಭ್ಯ ಅಭಣನೆ. ನೋಡಿ ಎರಡು ಕೊಡ್ತಾ ಇದ್ದಾರೆ, ಅನಧಿಕಾರಿಗಳಿಗೆ ಹೇಳಿದರೆ ಅಥವಾ ಅಧಿಕಾರಿಗಳಾದವರಿಗೆ ಹೇಳದಿದ್ರೆ. ನೋಡಿ ಇಲ್ಲೆಲ್ಲೂ ಕೂಡ ನಾನು ಕಲ್ತ್ಕೊಂಡಿದ್ದೆ ನನ್ನ ಪಾಡ್ ನಾನು ಇರ್ತೇನೆ ಅಂತ ಹೇಳಲಿಕ್ಕಿಲ್ಲ, ಕೊಡ್ಲೇಬೇಕು ಅಧಿಕಾರಿಗಳಾದವರು ಕೊಡ್ಲೇಬೇಕು, ಅದು ಕಂಪಲ್ಷನ್. ಅದು ನಾನು ಯಾರಿಗೆ ಕೊಡಲ್ಲ ನನ್ನ ಪಾಡ್ ನಾನು ಇರ್ತೀನಿ ಎಂಬುದಿಲ್ಲ ಇಲ್ಲಿ. ತಗೋಬೇಕು ಕೊಟ್ಟು ಹೋಗ್ಬೇಕು, ಬರಬೇಕು ತಗೋಬೇಕು ಕೊಡಬೇಕು ಹೊರಡಬೇಕು. ಕೊಡ್ಲಿಲ್ಲ ಅಲ್ಲ, ನಾವ್ಯಾರು ಕೊಡ್ತೀವಿ, ನೀವ್ಯಾರು ಎಲ್ಲರೂ ಕೊಡ್ತೀರಿ, ನಾವ್ಯಾರು ಕೊಡಬೇಕು? ನಿಮ್ಮ ಮಾತು ಕೇಳೋರಿಗೆ ಕೊಡಿ. ಯಾರ್ಯಾರು ನಿಮ್ಮ ಮಾತು ಕೇಳ್ತಾರೋ ಸಜ್ಜನಿರ್ತಾರೋ ನಿಮಗರ್ಥ ಆಗಿದ್ದವರಿಗೊಂಚೂರು ಅಲ್ಲಿ ಆ ಕಾಷ್ಠ ಯಾವುದು ಒಣಗಿದ ಕಾಷ್ಠದಂತೆ ಇರ್ತಾರೆ, ಈ ಬೆಂಕಿ ನಿಮಗೆ ಹತ್ತಿದ್ದವರು ಚೂರು ಹತ್ತಿಸಿ ಹೋಗ್ಬಿಟ್ಟ ಸಾರ್ಥಕ ಜನ್ಮ. ಅದನ್ನು ಹೇಳ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಹೇಳದಿದ್ದರೆ ಅನಧಿಕಾರಿಗಳಿಗೆ ಹೇಳಿದರೆ
ತವ ಅಕಾಲ ಮೃತ್ಯು ಭವಿಷ್ಯತಿ. ಅಪಮೃತ್ಯು ಬರುತ್ತೆ, ಅಕಾಲ ಮೃತ್ಯು ಬರುತ್ತಂತೆ. ಯಾಕದು? ಮದ ಅವಜ್ಞಯ, ಈ ಗ್ರಂಥಕ್ಕೆ ಅವಮಾನ ಮಾಡಿದಂತಾಗುತ್ತೆ. ಎರಡು ರೀತಿ ಗ್ರಂಥಕ್ಕೆ ಅವಮಾನ, ಯೋಗ್ಯರಿಗೆ ಹೇಳದಿದ್ರೆ ಗ್ರಂಥಕ್ಕೆ ಅವಮಾನ, ಅಯೋಗ್ಯರಿಗೆ ಹೇಳಿದರೂ ಗ್ರಂಥಕ್ಕೆ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಗುಣಿನಾಂಬಣ ಸದ್ವಾಣಿ ನೋಚೇತ್ ಪ್ರಾಣಾಂಗುರುಣಿತೆ. ನೀನು ಸಜ್ಜನರಿಗೆ ಹೇಳದೆ ದುಷ್ಟರಿಗೆ ಹೇಳಲಿಕ್ಕೆ ಶುರು ಮಾಡಿದ್ಯಾ, ಸಜ್ಜನರಿಗೆ ಹೇಳಿಲ್ವಾ, ನಿನ್ನ ಪ್ರಾಣ ತೆಗೆದು ಬಿಡುತ್ತೀನಿ, ಅದೇ ಅಪಮೃತ್ಯು ಬರುತ್ತೆ ಅಂತರ್ಥ. ಕಾಣ ಕಾಣ ಗುಣೈರ ಹೀನೋಪಿ ಅಣ್ವೀ ಕುರು ಕುಮಾನವಂ. ಅದು ಈ ಒಂದು ಧರ್ಮಸೂಕ್ಷ್ಮಗಳು ಅಂತ ಹೇಳ್ತಾರೆ. ಧರ್ಮಸೂಕ್ಷ್ಮ ಅಂತ ಆ ಸೂಕ್ಷ್ಮ ಧರ್ಮವನ್ನ ನಾವು ಗಮನ ಕೊಡಬೇಕಾದಂತಹದ್ದು ಇಷ್ಟಾದರೂ ಇದೆ ಅಂತ ನನ್ನ ಅಭಿಪ್ರಾಯ. ಈಗ ಉಪನಿಷತ್ತು ಪ್ರವಚನ ಮಾಡಬೇಕೋ ಇಲ್ವೋ, ಚರ್ಚೆ ಯಾಕೆ? ಸಾಮಾನ್ಯ ಜನರು ಅಧಿಕಾರಿಗಳಿರಲ್ಲ. ಉಪನಿಷತ್ತಿನ ಪಾಠ ಕೇಳಲ್ಲ, ಅಲ್ಲಿ ಪಾಠ ಹೇಳಲ್ರಿ, ನಾವು ಪ್ರವಚನ ಮಾಡ್ತೀವಿ ಅಂದರೆ ಸಾಮಾನ್ಯ ಜನಕ್ಕೆ ಉಪನಿಷತ್ತಿನ ಜ್ಞಾನಕ್ಕೆ ಅವರಿಗೆ ಅಧಿಕಾರ ಇರಲ್ಲ, ಅನಧಿಕಾರಿಗಳಿಗೆ ಕೊಟ್ಟಂತಾಗುತ್ತೆ. ಆದ್ದರಿಂದ ಉಪನಿಷತ್ತಿನ ತಿಳುವಳಿಕೆ ಸಾಮಾನ್ಯ ಜನರಿಗೆ ಕೊಡಬಾರದು ಎಂಬ ಕಲ್ಪನೆ ನಮ್ಮಲ್ಲಿ ಚೆನ್ನಾಗಿ ಬಂದಿದೆ. ಆಚಾರ್ಯರು ನಿಷೇಧ ಎಲ್ಲಿ ಮಾಡಿದ್ದಾರೆ ಅಂದರೆ, ಗ್ರಂಥ ಹಿಡಿಕೊಂಡು ಅವರು ಕೇಳಿ ಇವರು ಹೇಳಿ ಮಾಡುವುದು ಬೇಡ, ಗ್ರಂಥ ಹಿಡಿಕೊಂಡು ಕೇಳಿ ಹೇಳಿ ಮಾಡುವುದು ಬೇಡ. ಅನಧಿಕಾರಿಗಳು ನಾನಾ ರೀತಿ ಅನಧಿಕಾರಿಗಳು, ಹೌದಾ, ನಾನಾ ರೀತಿ ಅನಧಿಕಾರಿಗಳು ಇರ್ತಾರೆ, ಆದ್ದರಿಂದ ಬೇಡ ಅಂತ ಹೇಳ. ಅನಧಿಕಾರಿಗಳು ಹೇಗೆ ಹೇಗೆ ಅಂತ ಬೇಡ ಅಂದ್ರೆ ಹೇಳಲ್ಲ, ಅದು ದೊಡ್ಡ ಮಾತಾಯ್ತು, ಅದರ್ಥ ಆಗಲ್ಲ, ಹೇಳ್ಬಿಡ್ತೇನೆ ನಾನಲ್ಲ, ಇನ್ನೊಬ್ರು ಯಾರೋ ಹೇಳಿದ್ರಂತೆ. ಪ್ರವಚನಕ್ಕೆ ಕಾರಂಜಿ ದೇವಸ್ಥಾನಕ್ಕೆ ಬಂದಿದ್ರಂತೆ, ಅಲ್ಲಿ ವ್ಯವಸ್ಥಾಪಕರು ಹೇಳಿದ್ರು, ಒಬ್ರು ಬಂದಿದ್ರು, ಪ್ರವಚನ ಕರೆದಿದ್ದೀರಿ, ನನಗೆ ಇಷ್ಟದಲ್ಲೇ ಬಂದಿದ್ದೇನೆ, ಯಾಕೆಂದ್ರೆ ನೀವೆಲ್ಲ ಮುಖಕ್ಷವರ ಮಾಡ್ಕೊಂಡ್ ಬರ್ತೀರಿ, ಮುಖಕ್ಷವರ ಅರ್ಧಕ್ಷವರ ಮಾಡ್ಕೊಂಡು ಬಂದವರಿಗೆ ಆಚಮನಕ್ಕೂ ಅಧಿಕಾರ ಇರಲ್ಲ, ಅದಕ್ಕೆ ಪ್ರವಚನದಲ್ಲಿ ಕೂಡೋ ಅಧಿಕಾರ ನಿಮಗಿಲ್ಲ, ನಿಮಗೆ ನಾನು ಹೇಗೆ ಹೇಳಿ ಅಂದ್ರಂತವ್ರು. ಅನಧಿಕಾರಿಗಳ ಲಿಸ್ಟ್ ಎಲ್ಲಿ ಶುರುವಾಗುತ್ತೆ? ಮುಖಕ್ಷವರದಿಂದ ಶುರುವಾಗುತ್ತೆ. ಯಾರ್ಯಾರು ಅರ್ಧ ಮುಖಕ್ಷವರ ಮಾಡಿಕೊಂಡು ತೆಗೆದ್ರೆ ಪೂರ್ಣ ತೆಗಿಬೇಕು, ಶಿಖ ಇಡಬೇಕು, ಇಲ್ಲ ಅರ್ಧ ಮಾತ್ರ, ಅದು ಕೆಲವರು ಅದರಲ್ಲಿ ಅಮೆಂಡ್ಮೆಂಟ್, ನಾವು ತೆಗಿಯಲ್ಲ, ಕ್ಷೌರಕದ ಹತ್ರ ಹೋಗಿ ಅಲ್ಲಿ ತೆಗೆಸ್ಕೊಂಡ್ ಬರ್ತೀವಿ ಅಂತವರು. ಅದು ಏನೇ ಆಗ್ಲಿ ಅರ್ಧ ತೆಗೆದರೆ ಅವರಿಗೆ ಅಧಿಕಾರ ಇಲ್ಲ. ಈಗ ಅನಧಿಕಾರಿಗಳ ಲಿಸ್ಟ್ ಅಲ್ಲಿ ಶುರುವಾಗುತ್ತೆ. ಅಲ್ಲಿಗೆ ಹೇಳಿದ್ರೆ ಇಲ್ಲ, ಶಾಖ ಚೇಂಜ್ ಆಗಿಲ್ಲ ಅಂತ, ಕಾಲ ಚೇಂಜ್ ಆಗ್ಲಿ, ಶಾಖ ಚೇಂಜ್ ಆಗಿಲ್ಲ, ಶಾಸ್ತ್ರ ಬದಲಾವಣೆಯಾಗಿಲ್ಲ. ನಾನು ತುಂಬಾ ಬರುತ್ತಲ್ಲಿ ಖಡ್ಗ ಎಲ್ಲೆಲ್ಲೆಲ್ಲದವರೆಗೆ ಹೋಗುತ್ತೆ ಅಂದ್ರೆ ತುಂಬಾ ಬರ್ತಾ ಬರುತ್ತೆ. ಅನಧಿಕಾರಿಗಳ ಲಿಸ್ಟ್ ಏನು ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಪರದೇಶಕ್ಕೆ ಹೋಗಿ ಬಂದಿದ್ರೆ ನಿಷೇಧ ಅಲ್ವಾ, ಅವರು ಇಲ್ಲ. ಇನ್ನ ಬೇರೆಯವರನ್ನ ನಮ್ಮವರು ಅಂದ್ರೆ ಅವರ ಪೈಕಿ ಅವರು ಯಾರಾದರೂ ಬೇರೆಯವರ ಮದುವೆ ಮಾಡಿಕೊಂಡಿದ್ರೆ ಇವರಿಗೂ ನಿಷಿದ್ಧ. ಯಾಕೆ ಅಂದ್ರೆ ಅವ್ರು ಬಂದು ಹೋಗ್ತಿರ್ತಾರೆ, ಎಷ್ಟೇ ಇದ್ರೂ ತಂದೆ ತಾಯಿ ಅಂತಾದ ಮೇಲೆ ಮಕ್ಕಳು ಬೇರೆಯವರು ಮಾಡಿಕೊಂಡಾಗ ಕೆಲವರು ಅವ್ರು ನಮ್ಮ ಮನೆ ಕಳ್ಸಲ್ ನಾವು, ಆದ್ರೆ ನೀವು ನಾವು ಹೋಗಿ ಬರ್ತೀವಿ ಅಂತಾರೆ. ಅದಕ್ಕೆ ಅವರು ಖಡ್ಗ ಏನು, ಅಧಿಕಾರಿಗಳು ಯಾರ್ಯಾರು ಯಾರ್ಯಾರಲ್ಲ ಅಂತ ಈ ತರ ತುಂಬಾ ಬಂದು ಬಿಡುತ್ತೆ. ಅವಾಗ ಪ್ರವಚನ ಕೊಡ್ಲಿಕ್ಕೂ ಯಾರೂ ಇಲ್ಲ, ಯಾವ ಏನು ಕೇಳಲಿಕ್ಕೂ ಯಾರೂ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾದ್ರೆ ಎಲ್ಲರೂ ಇರಬೇಕು ಅಂತ ಒಂದು ನಾ ಲಾಭಕ್ಕಾಗಿ ಇಲ್ಲದನ್ನೆಲ್ಲ ಹೇಳತೀರಾ ಅಂದ್ರೆ ಅದಕ್ಕೆಲ್ಲ ಪ್ರಮಾಣ ಬೇಕಲ್ವಾ, ಏನು
ಹೇಳಬಹುದಾ ಇಲ್ಲವ? ಎಲ್ಲರಿಗೆ ಹೇಳಬಹುದಾ? ಏನ್ ಹೇಳಬೇಕು, ಏನ್ ಹೇಳಬಾರದು? ವೇದ ಮಂತ್ರಾದಿಗಳ ಉಪದೇಶ ಸಾಮಾನ್ಯ ಎಲ್ಲರಿಗೂ ಇಲ್ಲ, ಯೋಗ್ಯರಾದವರಿಗೆ ಮಾತ್ರ ಕೊಡಬೇಕು. ಉಪನಿಷತ್ತಿನ ಮಂತ್ರಗಳ ಉಪದೇಶ ಪಾಠ ಎಲ್ಲರಿಗೂ ಇಲ್ಲ, ಕೇವಲ ಅಧಿಕಾರಿಗಳಿಗೆ ಮಾತ್ರ ಪಾಠ, ಇನ್ಯಾರಿಗೂ ಇಲ್ಲ. ಇನ್ನ ಅದರ ತಿಳುವಳಿಕೆ ಏನು, ಅದರಲ್ಲಿ ಏನು ಹೇಳಿದ್ದಾರೆ ಎಂಬ ಸಂಗ್ರಹ ಸಾರಾಂಶ ತಿಳ್ಕೊಳ್ಳಿಕ್ಕೆ ಸಾಮಾನ್ಯ ಜನರಿಗೆ ಇದೆಯೋ ಇಲ್ಲವೋ ಅದನ್ನು ಪ್ರವಚನ ಅಂತಾರೆ. ಹೌದಾನೆ, ಪ್ರವಚನ ಅಂದ್ರೆ ಸಾರಾಂಶದ ಒಂದು ವಿವರಣೆ. ಅದಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಯಾರು ಕೊಡಬೇಕು ಅಂತ ನೋಡಿದಾಗ, ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂಥ ಜ್ಞಾನಿಗಳು ದೊಡ್ಡವರು ವಾದಿರಾದರೆ ಯಾರು, ನರಹರಿತೀರ್ಥರು ಮೊದಲುಕೊಂಡು ಇಷ್ಟರವರೆಗೆ ಬಂದಿರತಕ್ಕಂಥ ದಾಸ ಪಂಥದವರೆಲ್ಲ, ವ್ಯಾಸರಾದರು ಶ್ರೀಪಾದರಾದರು ಏನೇನು ಕೀರ್ತನೆಗಳೆಲ್ಲ ಮಾಡಿದ್ದಾರೆ, ಆ ಎಲ್ಲಾ ಕೀರ್ತನೆಗಳು ಉಪನಿಷತ್ತಿನ ರಹಸ್ಯಗಳೇ. ಅಷ್ಟೇ ಯಾಕೆ, ಎಲ್ಲದರ ಸಾರ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ ಬರೀ ಉಪನಿಷದ್ ರಹಸ್ಯಗಳೇ ಹೇಳಿತು. ಉಪನಿಷತ್ತಿನಲ್ಲಿ ಏನೇನು ಬರ್ತಾ ಇವೆ ಆ ಲಿಸ್ಟ್ ಅನ್ನೇ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಏನಾಗುತ್ತೆ ಅಂದ್ರೆ, ಉಪನಿಷತ್ತಿನ ಉಪದೇಶ ಮಂತ್ರ ಉಪದೇಶ ಪಾಠ ಇತ್ಯಾದಿಗಳು ಎಲ್ಲರಿಗೆ ಯೋಗ್ಯತೆ ಇಲ್ಲದಿದ್ರೂ ಎಲ್ಲರಿಗೂ ಅಂದ್ರೆ ಸಾಮಾನ್ಯ ಭಗವಂತನ ತಿಳುವಳಿಕೆ ಜ್ಞಾನವನ್ನ ಪಡೆಯಲಿಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಅಂತ. ಈ ಅಧಿಕಾರಿ ಅನಧಿಕಾರಿ ಅಂತ ಹೇಳಲಿಕ್ಕೆ ಹೋದಾಗ ಒಬ್ಬ ಜೀವಿ ಉದ್ಧಾರ ಆಗ್ಲಿಕ್ಕೆ ಮಾರ್ಗ ಇದೆಯೋ ಇಲ್ವೋ ಅಂತ ಮತ್ತು ಪ್ರಶ್ನೆ ಅಲ್ಲಿ ಪ್ರಶ್ನೆ ಬರುತ್ತಲ್ಲಿ. ಸತ್ಯ ವಿಜಯನಗರ ಅಂತ ತಮಿಳ್ನಾಡು, ಸತ್ಯ ವಿಜಯ ತೀರ್ಥರ ನಗರ, ಅಲ್ಲಿ ಆಚಾರಿದ್ದಾರೆ ಸತ್ಯ ವಿಜಯ ಆಚಾರ ಅಂತಾನೆ ಆಚಾರಿದ್ದಾರೆ ಅಲ್ವಾ. ಅವರು ಪಾಠ ಹೇಳ್ತಾರೆ ಸ್ಕೈಪ್ ಅಲ್ಲಿ, ಪಾಠ ಹೇಳ್ತಾರೆ ಎಲ್ಲಿ, ಫಾರಿನ್ ಅಲ್ಲಿದ್ದವರಿಗೆ ಸುಧಾದಿ ಗ್ರಂಥಗಳ ಪಾಠ ಹೇಳ್ತಾರೆ ಅವರು. ಅವರು ಯಾರ ಹತ್ರ ಹೇಳಿದ್ರಂತೆ, ಸತ್ಯಾತ್ಮರು ದೊಡ್ಡ ಮನಸ್ಸು ಮಾಡಿ ಹೇಳಿ ಅಂತ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ಅಲ್ಲಿದ್ದವರಿಗೆ ಪಾಠ ಮಾಡ್ತಾ ಇದ್ದೇನೆ ಅಂದ್ರಂತೆ. ದೊಡ್ಡ ಚರ್ಚೆ ಆಯ್ತು ಇದಕ್ಕೆ, ಎಲ್ಲಾ ಪಂಡಿತರು ಸೇರಿ ಸ್ವಾಮಿಗಳು ಸೇರಿ ಮಾಡಬಾರದು ಅಂತ ಬಹಳ ಜನ ಹೇಳಿದ್ರೆ, ಸ್ವಾಮಿಗಳು ದೇಶ ಕಾಲಕ್ಕೆ ತಕ್ಕಂತೆ ಅವರು ಉದ್ಧಾರ ಆಗಬೇಕಾದ್ದರಿಂದ ಅವರಿಗೆ ಜ್ಞಾನ ಕೊಡಲೇಬೇಕು ಅಂತ ಸತ್ಯಾತ್ಮರು ಹೇಳಿದ್ದಕ್ಕೆ ನಾನು ಮಾಡುತ್ತಾ ಇದ್ದೇನೆ, ಇಲ್ಲದಿದ್ರೆ ನನಗ ಆ ಧೈರ್ಯ ಇಲ್ಲ ಅಂತ ಅವರು ಎಲ್ಲರ ಮುಂದೆ ಹೇಳಿದ್ರು. ಕಟ್ಟ ಹೇಳ್ತಾರ ಅವರು, ಯೋಗ ಮಾಡ್ತಾರೆ, ಎಲ್ಲರಿಗೂ ಸ್ಕೈಪ್ ಅಲ್ಲಿ ಮಾಡುತ್ತಾರೆ. ಅಂದ್ರೆ ಎಲ್ಲಿ ದೇಶ ಕಾಲೋಚಿತ ಧರ್ಮ ಕರ್ಮ ಸತ್ತರು ಎಂಬುದಕ್ಕೆ ಸತ್ಯಾತ್ಮರು ಅದಕ್ಕೆ ದೊಡ್ಡ ದೃಷ್ಟಾಂತವಾಗಿ ನಾವು ಕೊಡಬಹುದು. ನಿಜವಾಗಿ ಕ್ರಾಂತಿಕಾರಿ ನಿರ್ಣಯಗಳನ್ನು ತಗೊಂಡ್ರ ಅವರು, ಕ್ರಾಂತಿಕಾರಿ ನಿರ್ಣಯಗಳನ್ನು ತಗೊಂಡಿದ್ದಾರೆ ಅವರು. ಎಲ್ಲರೂ ಎಷ್ಟು ಅಪೋಸಿಷನ್ ಬಂತೋ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಎಲ್ಲಿಗೆ ಬಂದೆ, ಅಧಿಕಾರಿಗಳು ಅನಧಿಕಾರಿಗಳು ಅಂತಿದ್ದಾಗ ನಾವು ಶಾಸ್ತ್ರದ ಚೌಕಟ್ಟನ್ನು ಮೀರಲೇಬಾರದು, ಎಂಥ ಪರಿಸ್ಥಿತಿಯಲ್ಲಿ ಮೀರಲೇಬಾರದು. ಷೋಡಶಿ ಚತುರ್ದಶಿ ಅಧ್ಯಾತ್ಮರಸರಿಂದನಿ ಗ್ರಂಥಗಳಾಗಲಿ, ಇದು ಯಾವುದು ಆಖ್ಯಾನ ಆಗಲಿ, ಸಾಕ್ಷಾತ್ತಾಗಿ ಯಾರಿಗೂ ಪಾಠಾದಿಗಳು ಇಲ್ಲ. ಪಾಠ ಎದುರಿ ಕೂರಿಸಿಕೊಂಡು ಗ್ರಂಥ ಪುರಸ್ಸರವಾಗಿ ಪಾಠ ಇಲ್ಲ. ಎಷ್ಟರ ಪರ್ಯಂತ? ಅದಕ್ಕೆ ನಾನು ಏನು ಮಾಡಿದೆ, ಪ್ರವಚನ ತಿಳಿಯಾಗಿ ಅದರ ಅರ್ಥ ಹೇಳಿ ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೆ ಬರೆಸಿಕೊಟ್ಟದ್ದು. ಅದರಲ್ಲೂ ಕೂಡ ನೀವು ನೋಡಿರಬಹುದು, ಚತುರ್ದಶಿ ಷೋಡಶಿ ಇತ್ಯಾದಿಗಳಲ್ಲಿ ವೇದಾಧ್ಯಯನ ಪ್ರಕರಣ ಉಪನಯನ ಪ್ರಕರಣದಲ್ಲಿ ಓಂಕಾರಾದಿಗಳ ವಿಚಾರ ಬಂದಾಗ ಅದು ಯಾವುದನ್ನೂ ಕನ್ನಡದಲ್ಲಿ ಬರೆಯದೆ ಕೇವಲ ಸಂಕ್ಷೇಪ ಸಾರ ಮಾತ್ರ ಬರೆಸಿದ್ದು. ಬಹಳ ಜನ ಇಲ್ಲ, ನೀವು ಪ್ರವಚನದಲ್ಲಿ ಹೇಳಿದ್ದನ್ನೇ ನಾವು ಬರ್ಕೊಳ್ತೀವಿ ಅನ್ನೋದಕ್ಕೆ ಅಧಿಕಾರವಿಲ್ಲ ನಿಮಗೆ, ಕೇವಲ ಪ್ರವಚನದಲ್ಲಿ ಎಲ್ಲದಕ್ಕೂ ವಿಷಯ ತಿಳಿಸಿದ್ದೇನಷ್ಟೇ, ನೀವು ಚಿಂತನೆ ಮಾಡಲಿಕ್ಕೆ ಆ ಓಂಕಾರಾದಿಗಳ ಉಚ್ಚಾರಗಳಿಲ್ಲ ಅಂತ ಸರಿಯಾಗಿ. ಒಟ್ಟಾರೆ ಶಾಸ್ತ್ರ ಎಲ್ಲರಿಗೂ ಕೊಡಬೇಕು, ಅದರ ಜ್ಞಾನ ಕೊಡಬೇಕು. ಅಲ್ಲಿ ಅಧಿಕಾರಿಗಳು ಅಂದ್ರೆ ಎಷ್ಟರವರೆಗೆ ಅಧಿಕಾರ ಎಷ್ಟರವರೆಗೆ ಅಧಿಕಾರ ಇಲ್ಲ ಎಂಬುದು ಎಲ್ಲವನ್ನ ತಿಳ್ಕೊಂಡು ನಾವು ಚೆನ್ನಾಗಿ ಕೊಡಬೇಕಾಗುತ್ತೆ. ರಾಜರೇ ಮುನ್ನ ಶ್ಲೋಕದಲ್ಲಿ ಹೇಳಿದರು, ಬ್ರಾಹ್ಮಣಾದ್ಯಾನ, ಬ್ರಾಹ್ಮಣರೇ ಮೊದಲಾದ ನಾಲ್ಕು ವರ್ಣದವರಿಗೆ ಈ ಜ್ಞಾನ ಪಡೆಯಲಿಕ್ಕೆ
ಏನು ವಿಶೇಷವಾಗಿರತಕ್ಕಂಥ ಅಧಿಕಾರವಿದೆ. ಆದರೆ ಪಾಠಾದಿಗಳಿಗೆ ಅಧಿಕಾರ ಇಲ್ಲ, ಜ್ಞಾನ ಪಡೆಯಲಿಕ್ಕೆ ಅಧಿಕಾರ ಅವಶ್ಯವಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟು. ಇನ್ನ ಕಾಣ ಕಾಣ ಗುಣೈರ್ ಹೀನೋತಿ ಅಣಲಿ ಕುರುಕುಮಾನವಂ ಇನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಾಣೋ ಭಟ್ಟ ತದ್ವತ್ ಕಾಣ ಕಮಲನಾಭ ತದ್ಗುಣೈ ದ್ವೇಷ ಈರ್ಷ್ಯಾದಿಭಿ ಅತಿಬಲವತ್ತರೈ ಹೀನ ಅಥಾಪಿ ತಂ ಕುಮಾನವಂ ಬಾದರಾಯಣ ಆರಾಧನ ಅಪಕಾರಿಣಂ ಅಣ್ವೀಕುರು. ಅಲ್ಲಿ ಹೇಳ್ತಾರೆ, ಅವರ ಕಾಲದಲ್ಲಿ ಒಬ್ಬ ಬಂದ, ಅವನ ಹೆಸರು ಕಮಲನಾಭ ಅಂತ. ಕಲಿಯೇ ಕಮಲನಾಭ ಅಂತ ಹೆಸರಿಂದ ಏಳಮೂಕ ಬ್ರಾಹ್ಮಣ ವೃಂದಾವನಾಚಾರ್ಯರಾಗಿದ್ದಾಗ ತುಂಬಾ ತೊಂದರೆ ಕೊಟ್ಟ. ಅಲ್ಲ ಕಲಿ ಕಾಣಿಸ್ತಾನ ಅಂತ. ಅದಕ್ಕೆ ಅರಣ್ಯಕಾಚಾರ್ಯರು ನಾವು ಕಲಿ ನೋಡಬೇಕು ಹೇಗಿರ್ತಾನೋ ಅಂತ ಕೇಳಿಕೊಂಡ್ರೆ ನಾಳೆ ಬರ್ತಾನೆ ನೋಡ್ರಿ ಅಂಥೇಳಿ ಒಬ್ಬನ ತೋರಿಸಿದ್ರಂತೆ, ಕಪ್ಪಾದ ವ್ಯಕ್ತಿಯನ್ನು ತೋರಿಸಿದ್ರಂತೆ. ಅಲ್ಲ ಕಲಿ ಕಾಣಿಸ್ತಾನ ಅಂದ್ರೆ ಅವನು ಯಾ ಎಲ್ಲಾ ಕಡೆ ಅವನು ಇದ್ದಾನೆ, ತಿರುಗ್ತಾ ಇರ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಅದಕ್ಕೆ ಅವ್ರ ಕಣ್ಣಿಗೆ ಕಾಣಿಸುತ್ತೆ, ಅವ್ರು ತೋರಿಸಿದ್ರು. ಹೇಗೆ ಮಧ್ವಾಚಾರ್ಯ ಮಾರೀಚರನ್ನ ತೋರಿಸಿದ್ರು, ಶಿಷ್ಯರು ನೋಡಿದ್ರು ಒಂದು ಕಡೆ ಬಹಳ ಒಂದು ಗಡ್ಡ ದಾಡಿ ಬಿಟ್ಟು ಓಡ್ ಭೀಕರ ತಪಸ್ಸು ಮಾಡ್ತಿದ್ದಾನೆ ಒಬ್ಬ ವ್ಯಕ್ತಿ, ನೋಡಪ್ಪ ಯುದ್ಧ ತಪಸ್ಸು ಮಾಡ್ತಿದ್ದ ಅಂದ್ರೆ ಅವನು ಮಾರೀಚ ಅಂತ ಹೇಳ್ತಾನಂತೆ. ಮುಂದಿನ ರಾಮಾಯಣದಲ್ಲಿ ಮಾರೀಚನಾಗಿ ಬರತಕ್ಕಂಥವ್ ಇವ ತಪಸ್ಸು ಮಾಡ್ತಾನೆ ಆ ಪದವಿಗಾಗಿ ಅಂತೇಳಿ. ಮಾರೀಚನಾಗಬೇಕು ಅಂದ್ರೆ ಸೀತಾದೇವಿಗೂ ರಾಮದೇವರಿಗೂ ವಿಯೋಗ ತಂದು ಕೊಡುವ ಸೌಭಾಗ್ಯ ಬರಲಿ ಅಂತ ತಪಸ್ಸು ಮಾಡ್ತಿದ್ದಾನ ಅವನು. ಆ ರೀತಿಯಲ್ಲಿ ದುಷ್ಟರಿರ್ತಾರೆ. ಅಲ್ಲಿ ಕಮಲನಾಭ ಅಂತ ಬಂದಿದ್ದ, ಅವನಿಗೆ ಏನು ಗುಣಗಳು? ದ್ವೇಷ ಈರ್ಷ್ಯ, ದ್ವೇಷ ಈರ್ಷ್ಯ. ಇಂಥ ಅವನು ಅಂಥವನು. ಇನ್ನ ಬ್ರಾಹ್ಮಣನ ಹತ್ರ ಬಂದಿರತಕ್ಕಂತಹ ಉಪದೇಶಕ್ಕೆ ಕೆಲವರು ಬಂದಿದ್ದಾರೆ, ಅವರು ಅಷ್ಟು ಬಲವತ್ತರವಾದ ದ್ವೇಷಿಗಳಲ್ಲದಿದ್ರೂ ಇವರು ವೇದವ್ಯಾಸ ದೇವರ ಪೂಜೆಗೆ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಮಾಡಿದವರು ತುಂಬಾ ಜನ ಇದ್ದಾರೆ. ಅದೇನಾಯಿತು, ಮಧ್ಯವಾಟ ಮಠದಿಂದ ಯಾವುದು ವ್ಯಾಸಮುಷ್ಠಿಯನ್ನ ತಂದು ಮಠಕ್ಕೆ ತಂದ್ಬಿಟ್ರು. ಅದು ಎಂಟು ಮಠಕ್ಕೆ ಸಂಬಂಧಪಟ್ಟದ್ದು ಮಧ್ಯವಾತ ಮಠ, ಅಲ್ಲಿಟ್ಟಿದ್ರು. ಇವರು ಮಠಕ್ಕೆ ತಂದ್ರು, ವಾದಿರಾದರೆ ಅಪ್ಪಣೆ ಕೊಟ್ಟರದನ್ನ. ಅದಕ್ಕೆ ಬಹಳ ಜನ ವಿರೋಧ ಮಾಡಿದ್ರಂತೆ, ಅವಾಗ ತುಂಬಾ ವಿರೋಧ ಮಾಡಿದ್ರಂತೆ. ತುಂಬಾ ವಿರೋಧ ಅಂದ್ರೆ ಅಷ್ಟು ವಿರೋಧ ಆಯ್ತು ಅವರಿಗೆ. ಕೊನೆಗೆ ರಥೋತ್ಸವ ಆಗ್ತಾ ಇದ್ರೆ ರಥೋತ್ಸವ ಆಗದಂತೇನೂ ಮಾಡಿದ್ರಂತೆ, ಅಷ್ಟು ಭೀಕರವಾಗಿ ತೊಂದರೆ ಕೊಟ್ಟಂತವರಿಗೆ. ಆ ತೊಂದರೆ ಕೊಡತಕ್ಕಂಥ ಅದರಲ್ಲಿ ಕೆಲವರೇನು ತೊಂದರೆ ಒಂದು ಕಡೆ ಕೊಡ್ತಾ ಇರೋದು, ಒಂದು ಕಡೆ ಉಪದೇಶ ಕೊಡಿ ಎಂದು ಬರ್ತಾ ಇರೋದು. ಈ ಡಬಲ್ ಗೇಮ್ ಅಂತ ಇರುತ್ತಲ್ಲ, ಅಂಥವ್ರಿರ್ತಾರ, ಅವರನ್ನು ಅಣ್ವೀಕುರು, ಅವರನ್ನು ತಿರಸ್ಕಾರ ಮಾಡಿಬಿಡು, ಅಧಮರಾದವರಿಗೆ ನೀನು ಉಪದೇಶವನ್ನು ಕೊಡಬೇಡ ಅಂತ ಅಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟು ನಂತರ ಮತ್ತು ವೇದ ನಿಧಿಗಳ ಪ್ರಕರಣಕ್ಕೆ ಬರ್ತಾ ಇದೆ. ಅದೇನು ಇಷ್ಟು ಪ್ರಕರಣಗಳ? ಒಂದೇ ಸ್ವಪ್ನದಲ್ಲಿ ಎಷ್ಟು ಜನ ಕೂತಿದ್ರೆ ಇವರಿಗಿದು 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 ಅನ್ನ ಮಾತುಗಳು ಹೇಳ್ತಾ ಹೋಗ್ತಾ ಇದ್ರೆ, ಯಾರ್ಯಾರು ಸಂಬಂಧಪಟ್ಟದ ಅವರಿಗೆ ಹೇಳ್ತಾ ಬಂದ್ರು. ಉಪದೇಶಗಳಾಯಿತು, ಅದು ಸ್ವಪ್ನದಲ್ಲಿ ಮಾತ್ರ ಆಯಿತು, ನಂತರ ಜನ್ಮಗಳಲ್ಲಿ ಪ್ರತ್ಯಕ್ಷವಾಗಿ ಆಗ್ತಾ ಬಂತು. ಸದ್ಯಕ್ಕೆ ಏನು ಆಖ್ಯಾನದಲ್ಲಿ ಆ ವಾಕ್ಯಗಳಿಗೆ ಏನರ್ಥ ಇದೆ ಅಷ್ಟು ಮಾತ್ರ ಹೇಳಲಿಕ್ಕೆ ವ್ಯಾಖ್ಯಾನಕಾರ ಹೇಳಿದ್ದನ್ನ ಹೇಳಲಿಕ್ಕೆ ನೋಡ್ತಾ ಇದ್ದೇನೆ. ಮುಂದೆ ಅವರ ಅನುಗ್ರಹದಿಂದ ಇಲ್ಲಿ ಬಂದಿರತಕ್ಕಂತಹ ವೇದದ ಮಾತುಗಳೇನು, ಇಲ್ಲಿ ಬರೇ ಒಂದು ಶಬ್ದಗಳಿಂದ ಏನೇನು ವೇದ ಮಂತ್ರಗಳನ್ನ ವಾದಿರಾಜರು ಹೇಳಿದ್ದಾರೆ, ಆ ಮಂತ್ರಗಳ ಅರ್ಥ ಏನು ಎಂಬುದನ್ನ ನೋಡುವ ಭಾಗ್ಯ ಅವರು ಕೊಟ್ಟರೆ ಮುಂದೆ ನೋಡೋಣ. ಈಗಂತೂ ವೇದನಿಧಿ ಪ್ರಕರಣವನ್ನ ಶುರು ಮಾಡುತ್ತಾ ಇದ್ದಾರೆ. ಮೈಗಚ್ಚತಿ ಸತ್ಪುತ್ರ ದೇವ ಮತ್ಸನ್ನಿಧಾನೇ ಸತಿಸಂದ ನಂದನಾಗ್ಯ ವೃಂದಾವನೆ ಸುಂದರ ಮಂದರಾಧೆ ವೃಂದಾರ ಕೇಂದ್ರೈ ಸಹಚಂದ್ರಿಯೇಶು ವೀಂದ್ರಾದಿ ದೇವೈಸ್ಸಹ ಸನ್ನಿಧತ್ತೆ ಅಂತ ವಿಶೇಷವಾಗಿರತಕ್ಕಂತಹ ಮಾತನ್ನ ಇಲ್ಲಿ ವೇದ ನಿಧಿಗಳಿಗೆ ಹೇಳ್ತಾ ಬರ್ತಾ ಇದ್ದಾರೆ. ನಾನು ಸನ್ನಿಧಾನ ಎಲ್ಲಿಗಿರ್ತೇನೋ ಅಲ್ಲಿ ಭಗವಂತ ಎಲ್ಲರಿಂದ ಕೂಡಿಕೊಂಡು ಇಂದ್ರಿಯೇಶ ಇಂದ್ರಿಯಗಳಿಗೆ ನಿಯಾಮಕನಾದ ಭಗವಂತ ವೀಂದ್ರಾದಿ ದೇವೈ ಅಂದರೆ
ಗರುಡಾದಿ ದೇವತೆಗಳಿಂದ ಕೂಡಿಕೊಂಡು ಸನ್ನಿಧಾನ ತನ್ನದು ಇಟ್ಟು ಬಿಡುತ್ತಾನೆ. ನಾನು ಎಲ್ಲಿದ್ರೆ ಅಲ್ಲಿ ಎಲ್ಲಾ ದೇವತೆಗಳಿಂದ ಭಗವಂತ ನಿಂತು ಬಿಡುತ್ತಾನೆ ಎಂಬುದನ್ನ ಹೇಳುತ್ತಾರೆ. ವಾಜರಾಜರು ಎಲ್ಲಿರ್ತಾರೆ, ಎಲ್ಲಿ ಯಾರ ಮನೆಯಲ್ಲಿ ವಾಜರಾಜರ ಸನ್ನಿಧಾನ ಬರುತ್ತೆ ಅಲ್ಲಿ ಗರುಡಧ್ವಜನಾದ ಸ್ವಾಮಿ ಎಲ್ಲಾ ದೇವತೆಗಳಿಂದ ಕೂಡಿಕೊಂಡು ಹಾಗೇ ಇದು ಬಿಡುತ್ತಾರಂತೆ ಸನ್ನಿಧಂತೆ ಅಂತ ಹೇಳಿಬಿಟ್ರು. ಆಗ ನಮ್ಮನೆಗೆ ವಾದರಾಜರು ಬರೋದು ಹೇಗೆ, ಏನ್ ಮಾಡೋಣ? ಮೃತ್ತಿಕಾ ಸ್ವಾಮಿಗಳು ಕೊಡಲ್ಲ, ಸ್ವಾಮಿಗಳು ಮೃತ್ತಿಕಾ ಕೊಡಲ್ಲ. ಯಾಕೆಂದ್ರೆ ಅದಕ್ಕೆಲ್ಲ ತುಂಬಾ ನಿಯಮಗಳಿವೆ, ಸಮಪೂಜಾ ಮಾಡಬೇಕು, ಇಲ್ಲದಿದ್ರೆ ಕೊಡೋದೇ ಬೇಡ ಅಂತ. ಇವಾಗ ಕೊಡ್ತಾನೆ ಇಲ್ಲ, ನಿಲ್ಲಿಸೇ ಬಿಟ್ಟಿದ್ದಾರೆ. ಯಾರು ಕೊಡ್ತಾ ಇಲ್ಲ ಅವರು. ಯಾರು ಇಂಥ ಪರಂಪರೆಯಲ್ಲಿ ಸಮಪೂಜಾ ಮಾಡ್ತಾರೆ ಅಂತ ಅವರಿಗೆ ತಲೆಗೆ ಚೆನ್ನಾಗಿ ನಿಶ್ಚಯ ಇರುತ್ತೋ ಅವರಿಗೆ ಮಾತ್ರ ಚೂರು ಕೊಡ್ತಾರೆ, ಹೆಚ್ಚು ಕೊಡಲ್ಲ. ಮಿಕ್ಕವರಿಗಂತೂ ಸುತರಾಮ್ ಕನಸಲ್ಲೂ ಮೂಲ ಮೃತ್ತಿಕೆಯ ದರ್ಶನ ಇಲ್ಲ. ಹಚ್ಚಿಕೊಳ್ಳೋ ಮೃತ್ತಿಕೆಯೂ ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಈಗ ಮೊನ್ನೆ ಹೇಳಿ ಯಾರೋ ಹೇಳಿದ್ರು ಮಂತ್ರಾಕ್ಷತೆ ಕೊಡೋ ಕಾಲಕ್ಕೆ ನಾಲ್ಕೈದು ಮೃತ್ತಿಕಾ ಕೊಡ್ತಾ ಇದ್ರಲ್ಲ ತುಂಡುಗಳನ್ನ, ಇವಾಗಿಲ್ಲ ಬರೇ ಮಂತ್ರಾಕ್ಷ ಕೊಟ್ಟು ಕಳಿಸ್ತಾರಂತೆ. ಮೊನ್ನೆ ಹೋದ ಬಂದವರು ಹೇಳಿದ್ರು ಇವಾಗ ಕೊಡ್ತಾ ಇಲ್ಲ, ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಅದು ಇಲ್ಲ ಅಂತ. ಸದ್ಯಕ್ಕಿದೆ ಹೌದಪ್ಪ, ಯಾರ ನಂಗಿಷ್ಟು ಯಾರ್ಯಾರ ಹತ್ರ ಮೃತ್ತಿಕಾ ಇಟ್ಟಿದ್ದೋ ಎಲ್ಲ ಕೊಟ್ಟರು ನಂಗೆ ಬಹಳ ಭಾಗ್ಯ. ಎಲ್ಲ ಆ ವಿಷಯ ಹೇಳಬೇಕಾದ್ರೆ ಸೋದೆಯಲ್ಲೇ ಇದ್ದು ತುಂಬಾ ಸೇವಾ ಮಾಡಿದವರು ಇಟ್ಟಿಗೆ ಶ್ರೀನಿವಾಸ, ಇಟ್ಟಿಗೆ ಅನಂತಾಚಾರ್ ಮಕ್ಕಳು ಅಲ್ಲೇ ಇದ್ರು. ಅವರು ನಿಮ್ಗೆ ಗೊತ್ತಿಲ್ಲ ಸರ್, ಇಲ್ಲಿ ನೋಡಿದ್ದೀವಿ ಇಟ್ಟಿಗೆ ಶ್ರೀನಿವಾಸಾರ್ ಅಂತ. ಅವರ ಮನೆ ಅಲ್ಲೇ ಚಿಕ್ಕ ರೂಮ್ ಅಲ್ಲಿ ಅಲ್ಲೇ ಇರ್ತಾ ಇದ್ರು ಸೋದೆಯಲ್ಲೇ. ಇಲ್ಲ ಇಲ್ಲ ಇವಾಗಿಲ್ಲ. ಅವರ ಮಗ ಇಟಿಗೆ ವೇದವ್ಯಾಸಾರ ಅಂತ ಉತ್ತರ ಮಾಡಿದ ಸತ್ಯಾತ್ ಪ್ರತ್ಯ ಓದಿಕೊಂಡು ಇಲ್ಲೇ ಸಂಶೋಧನಾ ಮಾಡ್ತಾ ಇದ್ದ. ಅವರ ಹತ್ರ ಹೋಗ್ಬೇಕು ಆ ಚಿಕ್ಕ ರೂಮ್. ಆ ರೂಮ್ ಅಲ್ಲಿ ಈ ಪ್ಲಾಸ್ಟಿಕ್ ಡಬ್ಬಾಗಳು ಒಂದು ನೈಕ ನಾಲ್ಕೈದು ಡಬ್ಬಾಗಳು ಇಡೋದು. ಆ ಡಬ್ಬಾಗಳು ತುಂಬಾ ಮೃತ್ತಿಕ, ಎಷ್ಟು ಸಂಗ್ರಹ ಮೃತ್ತಿಕ ಅಂದ್ರೆ ಅವ್ರು ಹೇಳುದು ಇದೇ ನಮ್ ಸಂಪತ್ತು, ನಂಗೆ ಇದಕ್ಕಿಂತ ಆನಂದ ಬೇಕು ನೋಡಿ. ನಮ್ಮ ಮನೆಯಾಗೆ ಯಾವ ಡಬ್ಬಾನು ಇಲ್ಲ, ಚಿಕ್ಕ ಚಿಕ್ಕ ಡಬ್ಬಾಗಳು ಇದೊಂದೇ ನಾಲ್ಕು ಡಬ್ಬ ದೊಡ್ಡದಿರಂತ ಯಾವ ಡಬ್ಬ ಇಲ್ಲ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಮೃತ್ತಿಕ ಇವಾಗ ಅದು ಸಿಗ್ತಾ ಇಲ್ಲ. ಸರಿ, ಎಲ್ಲಿಗೆ ಬಂತು? ನಮ್ಮನೆಗೆ ರಾಜರು ಬರಬೇಕಾದ್ರೆ ಏನ್ ಮಾಡಬೇಕು ಅಂತ, ಸನ್ನಿಧಾನ ಬೇಕು. ಅದಕ್ಕೊಂದೇ ಒಂದು ವೃಂದಾವನಾಖ್ಯಾನ ಪುಸ್ತಕ ತಗೊಂಡು ಯಾರು ಮನೆಯಲ್ಲಿ ಮಂದಾಸನದಲ್ಲಿ ಇಟ್ಟು ವಿಶೇಷವಾಗಿ ದೀಪ ಹಚ್ಚಿ ಆರತಿ ಮಾಡಿ ನೈವೇದ್ಯಗಳನ್ನು ಕೊಡುತ್ತಾರೋ ಅದು ಬೇಕಾಗಿಲ್ಲ ಅವರಿಗೆ, ನಮ್ಮ ಧರ್ಮ ಅಂತ ನಾವು ಮಾಡಬೇಕು. ಹೌದಾ? ಹಾಗೆ ಮಾಡಿದರೆ ವಾದಿರಾಜರ ಸನ್ನಿಧಾನ, ದೇವತೆಗಳ ಭಗವಂತನ ಸನ್ನಿಧಾನ ನಿಮ್ಮನೆಯಲ್ಲಿ ಖಚಿತವಾಗಿ ನೆಲೆಗೊಳ್ಳುತ್ತೆ, ಸಂಶಯವೇ ಇಲ್ಲ. ಯಾಕೆ ಅಂದ್ರೆ ವೃಂದಾವನದಲ್ಲಿ ಎಷ್ಟು ಸನ್ನಿಧಾನ ಇದೆಯೋ ಅದಕ್ಕಿಂತ ಚೂರು ಕಡಿಮೆ ಎಲ್ಲಿ? ಆಖ್ಯಾನದಲ್ಲಿ. ಆಖ್ಯಾನ ಎರಡನೇ ವೃಂದಾವನ, ಎರಡನೇ ವೃಂದಾವನ ಆಖ್ಯಾವನ. ಅದರಿಂದ ಆಖ್ಯಾನ ಮನೆಯಲ್ಲಿ ಇಟ್ಕೊಂಡಿರಬಹುದು ನೀವು, ಇಲ್ಲಾಂದಿಲ್ಲ. ಆದರೆ ಆಖ್ಯಾನವನ್ನ ವಿಶೇಷವಾಗಿ ಒಂದು ಸ್ಥಾನದಲ್ಲಿಟ್ಟು ದೀಪ ಹಚ್ಚಿ ಆರತಿ ಮಾಡಿ ಇವೆಲ್ಲ ಇಟ್ಟಿಲ್ಲಲ್ಲ, ಅದು ಮಾಡಿ ಪ್ರಧಾನ ಹೇಳ್ತಾರೆ. ಇಂದ್ರದೇವರೇ ನನಗೆ ಆ ಸಭೆಯಲ್ಲಿ ಸಿಂಹಾಸನದಲ್ಲಿ ಕೂಡಿಸಿ ಆಖ್ಯಾನ ಗ್ರಂಥಕ್ಕೆ ಆರತಿ ಮಾಡಿದ್ರು, ಭದ್ರಾಂ ಆರಾತ್ಯಕಾಂಗಧಾತ್ ಅಂತ ಹೇಳ್ತಾರೆ. ಮತ್ತೆ ನಾವೇ ಅರ್ಜಿ ಮಾಡಲಿಕ್ಕೆ ಹೋದಲ್ವ? ಅದರಿಂದ ವಾದಿರಾಜರ ಸನ್ನಿಧಾನ ಬಂತ, ಎಲ್ಲಾ ಗುರುಗಳ ಸನ್ನಿಧಾನ, ದೇವತೆಗಳ ಸನ್ನಿಧಾನ ನಿಮ್ಮನೆ ಬಂದ್ಬಿಡುತ್ತೆ. ಎರಡು ಮಾತಿಲ್ಲ, ಕರ್ನೂಲಲ್ಲಿ ನಾವಿದ್ದು ಮನೆಯಲ್ಲೇ ಎಲ್ಲ ದೇವರುಗಳನ್ನ ಇಟ್ಟುಕೊಂಡು ಪ್ರತಿಷ್ಠಾಕಾರ ಮಾಡಿಕೊಂಡಿದ್ವು. ಮನೆಯಲ್ಲೇ, ಗುಡಿಯಲ್ಲ, ಮನೆಯಲ್ಲೇ ಮಾಡಿಕೊಂಡಿದ್ವು. ಮಾಡಿಕೊಂಡಾಗ ಒಬ್ಬರಲ್ಲಿ ದಿನ ದರ್ಶನಕ್ಕೆ ಬರ್ತಾ ಇದ್ರು. ಒಂದ್ ದಿವಸ ನಾವಲ್ಲಿ ಪೂಜೆ ಆದ್ಮೇಲೆ ಅಲ್ಲಿ ಕೂತ್ಕೊಂಡಿದ್ರೆ ಆಕೆ ಬಂದು, ನಿನ್ನ ವಿಚಿತ್ರ ಸ್ವಪ್ನ ಆಯ್ತು ನನಗೆ, ಏನು ಅರ್ಥ ಆಗ್ತಾ ಇಲ್ಲ ಹೇಳಿ. ಆಕೆ ಹೆದರಿಕೆ ಆಗ್ಬಿಟ್ಟಿದೆ. ಏನು ಅಂದ್ರೆ, ನಿನ್ನ ರಾತ್ರಿ ಸ್ವಪ್ನದಲ್ಲಿ ನಿಮ್ಮ ಮನೆಗೆ ಬರ್ತೀನಿ ದೇವರ ದರ್ಶನಕ್ಕೆ ಅಂತ, ಒಳಗೆ ತೆಗೆದ್ರೆ ಯಾವ ಮೂರ್ತಿ ಇಲ್ಲ, ಎಲ್ಲ ಅದೃಶ್ಯ, ಯಾವ ಮೂರ್ತಿ ಇಲ್ಲ, ಅದರ ಜಾಗದಲ್ಲಿ ನೂರಾರು ಚಿಕ್ಕ ಚಿಕ್ಕ ವ್ಯಾಸಪೀಠ, ಅಲ್ಲಿ ಆಖ್ಯಾನಗಳು ಕಾಣಿಸ್ತಾ ಇವೆ. ಏನ್ ಹೇಳಬೇಕು?
ಅದಕ್ಕೆ ಇಲ್ಲಮ್ಮ, ಎಲ್ಲಾ ಯತಿಗಳು ದೊಡ್ಡವರು ಕೂತಿದ್ದಾರೆ, ಅವರೇ ಆಖ್ಯಾನ ಪಾರಾಯಣ ಮಾಡ್ತಿದ್ದಾರೆ, ಅದು ತೋರಿಸಿದ್ದಾರೆ ನಿನಗಮ್ಮ, ವಾದಿರಾದರೆ ಸನ್ನಿಧಾನವಿದೆ, ಅದಕ್ಕೆ ಆಖ್ಯಾನ ದರ್ಶನ ನಿಮಗಾಗಿದೆ ಅಂತ ಹೇಳಿದ್ದು. ಅದರಿಂದ ರಾಜರ ಸನ್ನಿಧಾನ ಬೇಕಾ? ಆಖ್ಯಾನ ಗ್ರಂಥಕ್ಕೆ ನೀವೆಲ್ಲಿ ವಿಶೇಷವಾಗಿರತಕ್ಕಂತಹ ಮಾನ್ಯತೆ ಕೊಡುತ್ತೀರೋ, ಎಲ್ಲಾದ್ರ ಜೊತೆಗೆ ಒಂದು ಹಾಗ ಹಾಕೋದಲ್ಲದೆ ವಿಶೇಷವಾದ ಸ್ಥಾನಮಾನ ಕೊಟ್ಟು ಅದಕ್ಕೊಂದು ಪೂಜಾ ಮಾಡಿದರೆ ವಿಶೇಷ. ನಿತ್ಯ ಪೂಜೆ ಮಾಡಕ್ಕೆ ಒಂದು ಪೀಠ ಇಟ್ಟು ಅದರಲ್ಲಿ ಆಖ್ಯಾನವಿಟ್ಟು ಅಲ್ಲೂ ಷೋಡಶೋಪಚಾರ, ಅಲ್ಲಿ ಹಯಗ್ರೀವ ದೇವರೇ ನಿಂತಿದ್ದಾರೆ ಅಲ್ಲಿ ಸಾಕ್ಷಾತ್ ಆಗಿ ಸಾರಂಗ್ರಾಮ ಜೊತೆಗೆ ಹಯಗ್ರೀವ ದೇವರಿಗೆ ಪೂಜಾದಿಗಳು, ನಂತರ ನೈವೇದ್ಯ, ಒಂದು ಆರತಿ ಮಾಡಿದರೆ ಓ ವಿಶೇಷವಾದ ಸನ್ನಿಧಾನ ಅಂತ ಹೇಳ್ತಾರೆ. ವಾದಿರಾಜರು ಎಲ್ಲಿ ಬಂದ್ರೆ ಅಲ್ಲಿ ಹೇಳ್ತಾರೆ, ವಾದಿರಾಜರು ಎಲ್ಲಿ ಬಂದ್ರೆ ಅಲ್ಲಿ ಎಲ್ಲರೂ ಭಗವಂತ ಬರ್ತಾನೆ. ಮೈಗಚ್ಚತಿ ಸತ್ಪುತ್ರ, ನಾನು ಹೊರಟು ಹೋದರೆ ದೇವೈಸ್ಸಹ ಮುನೀಶ್ವರೈ ಪರಿಗಚ್ಚತಿ ಸ್ವಚ್ಛಂದೋಪಿ ಅನೇಕಾತ್ಮಸು ಮೂರ್ತಿವಿಹಿ. ಭಗವಂತ ತನ್ನ ಅನೇಕ ಮೂರ್ತಿಗಳಿಂದ ಹೊರಟೇ ಹೋಗ್ತಾನಂತೆ, ವಾದಿರಾಜರು ನಮ್ಮನೆಯಿಂದ ಹೊರಟರೆ. ಆದ ಕಾರಣ ವಾದಿರಾಜರು ಹಾಗಾದ್ರೆ ಹೇಗೆ ಕರೆಯೋಣ ಅಂದ್ರೆ, ಮೊದಲೇ ನಮ್ಮಲ್ಲಿ ವಾದಿರಾಜರಿದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ, ಪಂಚಕೋಶಗಳಲ್ಲಿದ್ದಾರೆ, ಪ್ರಾಣದೇವರ ಜೊತೆಗೆ ಉಸಿರಾಡಿಸ್ತಾ ಇದ್ದಾರೆ. ಆದರೆ ಹೊರಗವರಿಗೆ ವಿಶೇಷವಾದ ಆ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಪೂಜಾದಿಗಳನ್ನು ಮಾಡಿದರೆ ಮನೆಯಲ್ಲಿ ವಿಶೇಷವಾದ ಸನ್ನಿಧಾನ ಬರುತ್ತೆ, ಯಾವ ತೊಂದರೆಯೂ ನಮಗಾಗಲ್ಲ, ಅನುಗ್ರಹ ಮಾಡುತ್ತಾರೆ ಅವರು. ಅವ್ರು ಬಂದ್ರೆ ಭೂತರಾದರೆ ಬಂದೇ ಬಿಡ್ತಾರೆ, ಎಲ್ಲಾ ತೊಂದರೆಗಳು ಬಂದ್ರೆ ಭೂತರಾದರೆ ಹತ್ರ ಹೋಗಿ ಸೇವಾ ಮಾಡಿ, ಅವರೇ ನಿಮ್ಮ ಮನೆಗೆ ಬಂದ್ರೆ ಇನ್ನು ತೊಂದರೆಗಳಿರುತ್ತಾ, ಎಲ್ಲ ಪರಿಹಾರ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ವಸ್ತು. ಅದಕ್ಕೆ ಅನುಕೂಲವಾಗಿ ನಮ್ಮ ನಿಪ್ಪಾಣಿ ಗುರುರಾಯಾಚಾರ್ಯ ಅವರು ಒಂದು ಪುಸ್ತಕವನ್ನ ಅಂದ್ರೆ ಸಂಸ್ಕೃತದಲ್ಲೇ ಪ್ರಿಂಟ್ ಮಾಡಿಸಿ ಸಣ್ಣದು ಮಾಡಿಸಿ ಅದಕ್ಕೆ ಹಿತ್ತಾಳಿ ಒಂದು ಡಬ್ಬಿ ಮಾಡಿಸಿ ಎಲ್ಲರಿಗೂ ಕೊಟ್ಟಿದ್ರು, ದಾನ ಕೊಟ್ಟಿದ್ರು. ಎಷ್ಟು ಜನ ಕೊಟ್ಟಿದ್ರು? ಅದಿಟ್ಟು ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೊಟ್ಟಿದ್ರು. ನೀವು ಒಂದು ಕೆಲಸ ಮಾಡಬಹುದು, ಆಖ್ಯಾನ ಸಂಸ್ಕೃತದಲ್ಲಿ ಸಿಕ್ಕತ್ತೆ, ಅದನ್ನ ಜೆರಾಕ್ಸ್ ಮಾಡಿಸಿ, ನಾನು ಮಾಡಿದ ಕೆಲಸ ನೀವು ಮಾಡಿಸ್ಬೋದು. ಹೇಗೆ? 30% ರಿಡಕ್ಷನ್ ಅಂತ, 30% ಎಕ್ಸ್ಟ್ರಾ ಅಲ್ಲ, ರಿಡಕ್ಷನ್. 30%ಗೆ ರಿಡಕ್ಷನ್ ಅಂದ್ರೆ ಸೈಜು, ಎಷ್ಟು ದೊಡ್ಡ ಪುಸ್ತಕ ಇಷ್ಟು ಚಿಕ್ಕದಾಗ್ಬಿಡುತ್ತೆ, ಅದನ್ನೆಲ್ಲ ಸೆಟ್ ಮಾಡಿ ತಕ್ಕಂತ ಹಿತ್ತಾಳಿ ಬಾಕ್ಸ್ ಹಾಕ್ಬಿಟ್ರೆ ಆಖ್ಯಾನ ಗ್ರಂಥ ಚಿಕ್ಕದಾಗಿರುತ್ತೆ. ನಮ್ಮ ಮನೆಯಲ್ಲಿ ದೇವರ ಕೆಳಗೆ ದೇವರನ್ನ ಕೂಡಿಸಲಿಕ್ಕೆ ದೇವರ ಕೆಳಗೇನೆ ಆಖ್ಯಾನ ಗ್ರಂಥಗಳಿಟ್ಟು ಅದರ ಮೇಲೆ ದೇವರನ್ನ ಕೂಡಿಸಿದ್ದಾಯ್ತು. ಆಖ್ಯಾನ ಗ್ರಂಥ, ಭಾಷ್ಯ ಗ್ರಂಥ, ಎರಡೂ ಗ್ರಂಥಗಳಿಟ್ಟು ದೇವರನ್ನ ಕೂಡಿಸಿದ್ದಾಯ್ತು. ಹಾಗೆ ನೀವು ಮಾಡಬಹುದು, ಯಾಕಂದ್ರೆ ಆ ಸುಲಭವಾದ ಟೆಕ್ನಿಕ್ ಗೊತ್ತಾದ್ರೆ ನೀವು ಮಾಡ್ತೀರಾ. ನಿಮ್ಗೆಲ್ಲ ಟೆಕ್ನಾಲಜಿ ಗೊತ್ತಿದೆ, ಟೆಕ್ನಿಕ್ ಒಂದು ಗೊತ್ತಾಗಬೇಕಷ್ಟೇ. ಯಾವುದು? ಸಂಸ್ಕೃತದಿದೆ ಅಲ್ಲ, ನಮ್ಮ ಪರಿಗೋರ ತಿಳಬೇಕನು, ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ ಅದನ್ನ. ಕನ್ನಡ ಅಲ್ಲ, ಸಂಸ್ಕೃತದ್ದೇ. ಸಂಸ್ಕೃತ ಕೊಟ್ಟಿದ್ದಾರಲ್ಲ, ನಿಮಗೂ ನಿಮ್ಮ ಹತ್ರ ಇರ್ಬೇಕನು ಡಬ್ಬಿ ಹಿತ್ತಾಳಿ ಕಟ್ಟು. ನಿಮ್ಮ ಹತ್ರ ಇದೆಯಾ? ಇದ್ರೆ ಅದು ತಗೊಂಡು ಅದು ಜೆರಾಕ್ಸ್ ಮಾಡಿಸ್ಕೋಬಹುದು ನೀವು.